ಸೊ ನನ್ ಫ್ರೆಂಡ್ ಗಾಳಿಯನ್ನ ಫೀಲ್ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರ ಕಣ್ಗೆ ಕಾಣಿಸ್ತಾ ಇಲ್ಲ, ಹುಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಗಾಳಿ ಅಂದ್ರೆ ಏನು. ಕಣ್ಣು ಕಾಣಿಸ್ತಾ ಇಲ್ಲ, ನಂಗೆ ಫೀಲ್ ಆಗ್ತಾ ಇದೆ ಅಷ್ಟೇ. ಹಾಗಿದ್ರೆ ಗಾಳಿ ಎಂತ್ರಿಂದ ಆಗಿರ್ಬೋದು? ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಇಲ್ಲಿ ಒಂದ್ ಚಿತ್ರ ನೋಡ್ತಾ ಇರ್ಬೋದು, ಇದ್ರಲ್ಲಿ ಹಕ್ಕಿಗಳಿದಾವೆ. ಹಕ್ಕಿಗಳು ಹಾರ್ಬೇಕು ಅಂದ್ರೆ, ಯಾವ್ದೇ ಬರ್ಡ್ಸ್ ಹಾರ್ಬೇಕು ಅಂದ್ರೆ ಅದಕ್ಕೆ ಗಾಳಿ ಅಗತ್ಯ ಇದ್ದೇ ಇರುತ್ತೆ. ಗಾಳಿ ಇಲ್ಲ ಅಂತ ಅಂದ್ರೆ ಅವು ಹಾರೋದಿಕ್ಕೆ ಆಗೋದಿಲ್ಲ. ಸೊ ಹಾಗಿದ್ರೆ ಇವಾಗಷ್ಟೇ ನಾವ್ ಹೇಳಿದ್ವಿ ಗಾಳಿ ಕಣ್ಣಿಗಂತೂ ಕಾಣ್ತಾ ಇಲ್ಲ, ಆದ್ರೆ ಗಾಳಿ ಇರೋದ್ರಿಂದನೇ ಪಕ್ಷಿಗಳು ಹಾರ್ತಾ ಇದೆ, ಮತ್ತೆ ಅದು ನಮ್ಗೆ ಫೀಲ್ ಆಗ್ತಾ ಇದೆ. ಸೊ ಹಾಗಿದ್ರೆ ಗಾಳಿ ಅಂದ್ರೆ ಏನು? ಸೊ ಗಾಳಿ ಯಾವ್ದ್ರಿಂದ ಮಾಡಿದ್ದಾರೆ, ಏನೇನೆಲ್ಲ ಅಂದ್ರೆ ಯಾವ್ದ್ರಿಂದ ಆಗಿದೆ, ಯಾವ್ಯಾವೆಲ್ಲ ಅನಿಲ ವಸ್ತುನ ಅದು, ಇಲ್ಲ ಘನ ವಸ್ತುನ, ದ್ರವ ವಸ್ತುನ? ಖಂಡಿತ ಇದು ಅನಿಲಗಳ ಮಿಶ್ರಣ. ಸೊ ಗಾಳಿ ಅಂತ ಅನ್ನೋದು 78% ಸಾರಜನಕದಿಂದ 21% ಆಮ್ಲಜನಕದ ಮಿಶ್ರಣ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದ ನೀರಾವಿ, ಮತ್ತೆ ಇಂಗಾಲದ ಡೈಆಕ್ಸೈಡ್, ಜಡಾನಿಲವಾದ ಆರ್ಗಾನ್, ಮತ್ತು ಇನ್ನು ಹಲವಾರು ಘಟಕಗಳನ್ನ ಈ ಗಾಳಿ ಹೊಂದಿದೆ. ಸೊ ಹಾಗಿದ್ರೆ ಈ ಗಾಳಿ ಗಾಳಿ ಅಂತ ಹೇಳ್ತಾ ಇದೀವಿ, ಗಾಳಿ ಅಂದ್ರೆ ಇವಾಗ ನಮ್ಗೆ ಗೊತ್ತಾಗ್ತಿದೆ ಏನು, ಅನಿಲಗಳ ಮಿಶ್ರಣ, ಅದರಲ್ಲಿ ಇಷ್ಟು ಈ ಹಲವಾರು ಘಟಕಗಳಿಂದ ಈ ಒಂದು ಅನಿಲ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಗಾಳಿ ಅಂದ್ರೆ ಕಣ್ಣು ಕಾಣಿಸ್ತಾ ಇಲ್ಲ, ಅದು ಅನಿಲಗಳ ಮಿಶ್ರಣ ಆಗಿದೆ. ಸೊ ಹಾಗಿದ್ರೆ ಅದಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಗಳಿವೆ. ಸೊ ಹಾಗಿದ್ರೆ ನೋಡೋಣ ಯಾವ್ಯಾವ ಪ್ರಾಪರ್ಟಿಗಳು ಗಾಳಿಯನ್ನ ಹೊಂದಿದೆ ಅಂತ. ಸೊ ಮೊದಲನೆಯದಾಗಿ ನೀವು ನೋಡ್ಬೋದು ಗಾಳಿಗೆ ತೂಕ ಇದೆ. ಸೊ ಇವಾಗ ನಾನು ಒಂದ್ ಏನ್ ಮಾಡಿದೀನಿ, ಒಂದ್ ಸ್ಟಿಕ್ ನ ತಗೊಂಡಿದ್ದೀನಿ, ಎರಡ್ ಬಲೂನ್ ತಗೊಂಡಿದ್ದೀನಿ, ಆ ಎರಡು ಬಲೂನ್ಗೂ ಸಮ ಪ್ರಮಾಣದ ಗಾಳಿಯನ್ನ ತುಂಬಿಸಿದ್ದೀನಿ. ಸೊ ಸಮ ಪ್ರಮಾಣದ ಗಾಳಿಯನ್ನ ತುಂಬಿಸಿ ಆ ಕಡ್ಡಿಯ ಎರಡು ಬದಿಗಳಲ್ಲಿ ಆ ಬಲೂನ್ ಅನ್ನ ಕಟ್ಟಿದ್ದೀನಿ. ಸೊ ಈ ಬ್ಲೂ ಬಲೂನ್ ಏನಿದೆ ಅದನ್ನ ನಾನು ಪಿನ್ ಅಲ್ಲಿ ಚುಚ್ಚಿ ಹೊಡೆದಾಕಿದ್ದೀನಿ. ಸೊ ಅದು ಬರ್ಸ್ಟ್ ಆದಾಗ ಏನಾಯ್ತು, ಆ ಬ್ಲೂ ಬಲೂನ್ ಒಳಗಡೆ ಇದ್ದಂತಹ ಗಾಳಿ ಏನಾಗುತ್ತೆ, ವಾತಾವರಣದಲ್ಲಿ ವಿಲೀನ ಆಗ್ಬಿಡುತ್ತೆ. ಸೊ ವಾತಾವರಣದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಈ ಆರೆಂಜ್ ಕಲರ್ ಬಲೂನ್ ಏನಿದೆ, ಕಿತ್ತಳೆ ಬಣ್ಣದ ಬಲೂನ್, ಅದ್ರಲ್ಲಿ ಗಾಳಿ ಇದೆ. ಸೊ ಆದ್ರಿಂದ ನೀವು ನೋಡ್ಬೋದು ಈ ಆರೆಂಜ್ ಬಲೂನ್ ಕೆಳಗಡೆ ಆಗಿದೆ, ಅಂದ್ರೆ ಕಡ್ಡಿ ಬ್ಯಾಲೆನ್ಸ್ ಆಗಿದೆ. ಸೊ ಇದ್ರಿಂದ ನಮಗ್ ಗೊತ್ತಾಗುತ್ತೆ ಗಾಳಿಗೆ ತೂಕ ಇದೆ. ಸೊ ನಮ್ಗೆ ಗಾಳಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಯಾರೋ ಬಂದ್ಬಿಟ್ಟು ಗಾಳಿಗೆ ಒಂದು ಪ್ರಾಪರ್ಟಿ ಇದೆ, ಗಾಳಿ ತೂಕ ಇದೆ ಅಂತ ಅಂದ್ರೆ ನಾನ್ ಹೇಗ್ ನಂಬಕ್ಕಾಗುತ್ತೆ? ಸೊ ಈ ಒಂದು ಚಿಕ್ಕ ಆಕ್ಟಿವಿಟಿಯಿಂದ ನಾವು ಹೇಳ್ಬೋದು ಮಕ್ಳಿಗೆ, ಇಲ್ಲ ನಮ್ಗೆ ಗೊತ್ತಾಗುತ್ತೆ ಸೊ ಗಾಳಿಗೆ ತೂಕ ಇದೆ ಅಂತ. ಸೊ ಗಾಳಿಗೆ ಒಂದೇ ಪ್ರಾಪರ್ಟಿ ಇದೆಯಾ, ಇನ್ನು ಹಲವಾರು ಗುಣಲಕ್ಷಣಗಳಿದ್ಯಾ, ಬನ್ನಿ ನೋಡೋಣ. ನೆಕ್ಸ್ಟ್ ಏನಿದೆ, ಒಂದು ಬೌಲ್ ನ ತಗೊಳ್ಳೋಣ, ಇಲ್ಲಾಂದ್ರೆ ಒಂದು ಪಾತ್ರೆಯನ್ನ ತಗೊಳ್ಳೋಣ, ಅದು ಪಾರದರ್ಶಕವಾಗಿರುವಂತಹ ಪಾತ್ರೆ. ಅದಕ್ಕೆ ನೀರ್ ಹಾಕ್ತೀನಿ ನಾನು, ಸ್ವಲ್ಪ ಪ್ರಮಾಣದ, ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ನೀರ್ ಹಾಕ್ಬಿಟ್ಟು ಆ ನೀರಿನ ಮೇಲೆ ಒಂದು ಪ್ಲಾಸ್ಟಿಕ್ ಬಾಲ್ ನ ಇಡೋಣ. ಸೊ ಆ ನೀರಿನ ಮೇಲೆ ಒಂದ್ ಪ್ಲಾಸ್ಟಿಕ್ ಬಾಲ್ ಇಟ್ಟಾಗ ನಮ್ಗೆಲ್ಲ ಗೊತ್ತಿದೆ ಅದು ತೇಲುತ್ತೆ. ಸೊ ಹಾಗಿದ್ರೆ ಆ ತೇಲ್ತಿರುವಂತಹ ಬಲೂನ್, ಏನ್ ಬಾಲ್ ಇದೆ ಪ್ಲಾಸ್ಟಿಕ್ ಬಾಲು, ಅದು ಆ ಕಂಟೈನರ್, ಆ ಪಾತ್ರೆಯ ತಳಭಾಗವನ್ನ ರೀಚ್ ಆಗುತ್ತೆ. ಹಾಗಿದ್ರೆ ಅದನ್ನ ಹೇಗ್ ಮಾಡೋದು? ಆ ಬಾಲು ಇನ್ನೊಂದು ಏನಂತ ಅಂದ್ರೆ ತೇವ ಹಾಕ್ಬಾರ್ದು. ಸೊ ಇವಾಗ ನಾನು ಇನ್ನೂ ಒಂದು ಏನು ಟ್ರಾನ್ಸ್ಪರೆಂಟ್ ಗ್ಲಾಸ್ ನ ತಗೊಂಡು ಏನ್ ಮಾಡ್ತೀನಿ, ನೇರವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಆ ಗ್ಲಾಸ್ ನ ಇನ್ವರ್ಟ್ ಮಾಡ್ಬಿಟ್ಟು ಕೆಳಗಡೆ ಮೂವ್ ಮಾಡ್ತಾ ಹೋಗ್ತೀನಿ, ಕೆಳಗಡೆ ತಳ್ತೀನಿ, ಪುಷ್ ಮಾಡ್ತೀನಿ. ಪುಷ್ ಮಾಡಿದಾಗ ನೀವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು ಏನಾಗುತ್ತೆ, ಆ ಒಂದು ಬಾಲ್ ಏನ್ ತಗೊಂಡಿದೀವಿ ಅದು ಆ ಪಾತ್ರೆಯ ತಳಭಾಗವನ್ನ ರೀಚ್ ಆಗುತ್ತೆ. ಸೊ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳೋದಾದ್ರೆ, ಆ ಗ್ಲಾಸ್ ಒಳಗಡೆ ಗಾಳಿ ಇದೆ. ಸೊ ಆ ಗಾಳಿ ಇರೋದ್ರಿಂದ ನಾನು ಅದನ್ನ ಕೆಳಗಡೆ ಏನ್ ಮಾಡಿದಾಗ, ಪುಷ್ ಮಾಡಿದಾಗ ಏನಾಗುತ್ತೆ, ಆ ಗಾಳಿಯ ಜೊತೆಗೆ ಏನಾಗುತ್ತೆ, ಆ ಬಾಲ್ ಕೂಡ ಕೆಳಗಡೆ ಬರುತ್ತೆ. ಸೊ ಈ ಆಕ್ಟಿವಿಟಿನಲ್ಲಿ ಬಾಲ್ ಬದಲು ನಾವು ಇನ್ನೊಂದು ವಸ್ತುನ ಯೂಸ್ ಮಾಡ್ಬೋದು, ಅಂದ್ರೆ ಬಾಟಲ್ ಕ್ಯಾಪ್ನ ತಗೊಂಡು ಅದ್ರೊಳಗಡೆ ಉಪ್ಪಿನ ಪುಡಿ ಅಥವಾ ಸಕ್ಕರೆನ ಹಾಕಿ ಇದ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಹಾಗ ಮಾಡಿದಾಗ ಮಕ್ಳಿಗೆ ಇನ್ನೂ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ, ಯಾಕೆ ಅಂದ್ರೆ ನಾವು ಇದೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದಾಗ ಆ ಉಪ್ಪಿನ ಪುಡಿ ತಗೊಂಡಿರುವಂತಹ ಒಂದು ಕ್ಯಾಪ್ ಏನಿದೆ, ಆ ಕ್ಯಾಪ್ ಒಳಗಡೆ ನೀರು ಹೋಗಿ ಆ ಉಪ್ಪು ಕರ್ಗಿರೋದ್ರಿಲ್ಲ. ಸೊ ಅದರಿಂದ ಗೊತ್ತಾಗುತ್ತೆ ಮಕ್ಳಿಗೆ ಗಾಳಿ ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತೆ. ಯಾಕೆ ಅಂತ ಅಂದ್ರೆ, ಸ್ಥಳವನ್ನ ಆಕ್ರಮಿಸ್ಕೊಂಡಿಲ್ಲ ಅಂದಿದ್ರೆ ಏನಾಗಿರ್ತಿತ್ತು, ಆ ನೀರು ಗ್ಲಾಸ್ ಒಳಗಡೆ ಹೋಗ್ಬಿಟ್ಟು ಆ ಉಪ್ಪೆಲ್ಲ ಕರ್ಗೋಗಿ ನೀರ್ ಹಾಕ್ಬಿಡ್ತಿ, ನೀರಿನ ಜೊತೆ ಮಿಶ್ರಣವಾಗಿ ಕನ್ವರ್ಟ್ ಆಗ್ಬಿಡ್ತಿತ್ತು. ಸೊ ಆದ್ರಿಂದ ನಾವ್ ಹೇಳ್ಬೋದು ಆ ಗ್ಲಾಸ್ ಒಳಗಡೆ ಗಾಳಿ ಇರೋದ್ರಿಂದ ನೀರು ಒಳಗಡೆ ಪ್ರವೇಶಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಒಂದು ಗಾಳಿಯ ಎರಡನೇ ಅಂದ್ರೆ ಇನ್ನೊಂದು ಗುಣಲಕ್ಷಣ ಅಂತ ಹೇಳ್ಬೋದು, ಗಾಳಿ ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತೆ. ಸೊ ಹಾಗಿದ್ರೆ ಇನ್ನೂ ಒಂದ್ ಪ್ರಾಪರ್ಟಿ ಇದೆ ನೋಡೋಣ ಗಾಳಿಗೆ ಏನಂತ ಅಂದ್ರೆ, ಒಂದು ಕ್ಯಾನ್ ನ ತಗೊಂಡಿದ್ದೀನಿ ನಾನು, ಆ ಕ್ಯಾನ್ ಒಳಗಡೆ ನೀರ್ನ ತಗೊಳ್ಳೋಣ. ಆ ನೀರನ್ನ ಬಿಸಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬರ್ನರ್ ಮೇಲ್ ಹಿಟ್ಟಾಗ ಏನಾಗುತ್ತೆ, ಆ ನೀರ್ ಬಿಸಿ ಆಗುತ್ತೆ, ಅದ್ರ ಜೊತೆಗೆ ಆ ಕ್ಯಾನ್ ಒಳಗಡೆ ಇರುವಂತಹ ಗಾಳಿಯ ಅಣುಗಳೆಲ್ಲ ಬಿಸಿ ಆಗುತ್ತೆ.
ಸೊ ಗಾಳಿ ಅಣುಗಳೆಲ್ಲ ಬಿಸಿ ಆದಾಗ ಆ ಕ್ಯಾನ್ ಒಳಗಡೆ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಸೊ ಅದ್ರ ಮೇಲೆ ನಾನು ಏನ್ ಮಾಡ್ತೀನಿ, ತಣ್ಣನೆಯ ನೀರನ್ನ ಹಾಕ್ತೀನಿ. ತಣ್ಣನೆಯ ನೀರನ್ನ ಹಾಕ್ದಾಗ ಸುತ್ತಮುತ್ತ ಇರುವಂತಹ ಗಾಳಿ ಅಣುಗಳು ಬಿಸಿ ಇರೋದಿಲ್ಲ, ತಣ್ಣಗಿರುತ್ತೆ. ಸೊ ವಾತಾವರಣದ ಒತ್ತಡ ಏನಾಗುತ್ತೆ, ಆ ಕ್ಯಾನ್ ಮೇಲೆ ಎಕ್ಸರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಕ್ಯಾನ್ ಒಳಗಡೆ ಕಡಿಮೆ ಒತ್ತಡ ಇದೆ, ಕ್ಯಾನ್ ಸುತ್ತಮುತ್ತ ಒಳಗಡೆ ಇರೋದಕ್ಕಿಂತ ಜಾಸ್ತಿ ಒತ್ತಡ ಇದೆ. ಸೊ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸುತ್ತೆ. ಆದ್ದರಿಂದ ಆ ಕ್ಯಾನ್ದು ಶೇಪ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಮೂರನೇ ಒಂದು ಆಕ್ಟಿವಿಟಿಯಿಂದ ನಮ್ಗೆ ಗೊತ್ತಾಗುತ್ತೆ ಗಾಳಿ ಏನಾಗುತ್ತೆ, ಒತ್ತಡವನ್ನ ಏರುತ್ತೆ. ಸೊ ಹಾಗಿದ್ರೆ ಗಾಳಿ ಒತ್ತಡವನ್ನ ಏರುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕಲಿಯೋಣ. ಅದು ನಮ್ಮ ಹವಾಮಾನದಲ್ಲಿ ಇರ್ಬೋದು, ಇನ್ನು ಬೇರೆ ಡೈಲಿ ಲೈಫ್ ಅಲ್ಲಿ ಎಲ್ಲೆಲ್ಲ ನೋಡ್ತೀವಿ ನೋಡೋಣ. ಇವಾಗ ನಮ್ಗೊಂದು ಟಾಸ್ಕ್ ಇದೆ, ಒಂದು ಚಿಕ್ಕ ಟಾಸ್ಕ್ ಇದೆ, ಅದನ್ನ ನೋಡೋಣ ಹೇಗೆ ಏನ್ ಮಾಡೋದು ಅಂತ. ಸೊ ಇವಾಗ ಒಂದು ನನ್ನ ಹತ್ರ ಒಂದು ಬುಕ್ ಇದೆ. ಸೊ ಆ ಬುಕ್ ಮತ್ತೆ ಒಂದು ಬಲೂನ್ ಇದೆ. ಸೊ ಈ ಪುಸ್ತಕವನ್ನ ನಾನು ಈ ಬಲೂನಿನ ಸಹಾಯದಿಂದ ಮೇಲಕ್ಕೆತ್ತಬೇಕು. ಸೊ ಬಲೂನಿನ ಸಹಾಯದಿಂದ ಈ ಪುಸ್ತಕವನ್ನ ಮೇಲೆ ಎತ್ತಬೇಕು, ಆದ್ರೆ ಎತ್ತಕ್ ಆಗುತ್ತಾ ಅನ್ನೋದು ಒಂದ್ ಕ್ವಶನ್. ಆದ್ರೆ ನಾನು ಅದನ್ನ ಬುಕ್ ನ ಮೂವ್ ಮಾಡ್ಬೋದು ಅನ್ನೋದಾದ್ರೆ ಹೇಗ್ ಮೂವ್ ಮಾಡೋದು ಅಂತ. ನಾನು ಆಲ್ರೆಡಿ ಹೇಳ್ದೆ ನನ್ನ ಫ್ರೆಂಡ್ ಮಿಸ್ಟರ್ ಬೀನು ಗಾಳಿಯನ್ನು ಹುಡ್ತಾ ಇದ್ರು ಅಂತ. ಸೊ ಇವಾಗ ನೋಡೋಣ, ಅವರನ್ನ ಕೇಳೋಣ ಈ ಪುಸ್ತಕವನ್ನ ಬಲೂನಿನ ಸಹಾಯದಿಂದ ಎತ್ತೋಕ್ ಆಗುತ್ತಾ ಅಂತ. ಏನ್ ಮಾಡ್ತಾ ಇದಾರೆ ಅವರು, ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನ್ ಮಾಡ್ತಾ ಇದಾರೆ ಮಿಸ್ಟರ್ ಬೀನ್ ನನ್ನ ಫ್ರೆಂಡ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ತುಂಬಾ ಚೆನ್ನಾಗಿ ತಿಂತಾ ಇದಾರೆ. ಸೊ ನನ್ ಜಾಸ್ತಿ ತಿಂದು ನಂಗೆ ಜಾಸ್ತಿ ಎನರ್ಜಿ ಬಂದ್ರೆ ತುಂಬಾ ಈಸಿಯಾಗಿ ಆ ಬುಕ್ನ ಬಲೂನಿನ ಸಹಾಯದಿಂದ ಲಿಫ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇದೇ ಕಾರಣ ಇರ್ಬೋದಾ, ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ಇವಾಗ ನೀವು ನೋಡ್ಬೋದು ಬುಕ್ ಇದೆ ಮತ್ತೆ ಏನಿದೆ, ಬಲೂನ್ ಇದೆ. ಸೊ ಹೌದು, ನಾವು ಬುಕ್ ಅನ್ನ ಬಲೂನಿನ ಸಹಾಯದಿಂದ ಲಿಫ್ಟ್ ಮಾಡ್ಬೋದು, ಬುಕ್ ಅನ್ನ ಮೂವ್ ಮಾಡ್ಬೋದು. ಆದ್ರೆ ಹೇಗೆ, ಹೇಗ ಅದನ್ನ ಮೂವ್ ಮಾಡೋದು? ಸೊ ಇವಾಗ ನಾವು ಒಂದು ಬುಕ್ ಅನ್ನ ತಗೊಂಡಿದೀವಿ, ಆ ಬುಕ್ ಅನ್ನ ಟೇಬಲ್ ಮೇಲೆ ಇಟ್ಟಿದೀವಿ, ಆ ಬುಕ್ಕಿನ ಕೆಳಗಡೆ ನಾನು ಒಂದು ಬಲೂನ್ ಅನ್ನ ಇಡ್ತೀನಿ. ಸೊ ಬಲೂನ್ ಅನ್ನ ಇಟ್ಬಿಟ್ಟು ಬಲೂನ್ ನ ಬ್ಲೋ ಮಾಡ್ತೀನಿ. ಸೊ ಬಲೂನ್ ಬ್ಲೋ ಮಾಡಿದಾಗ ಏನಾಗುತ್ತೆ, ಬಲೂನ್ದು ಗಾತ್ರ ಜಾಸ್ತಿ ಆಗುತ್ತೆ. ಸೊ ಬಲೂನ್ ಗಾತ್ರ ಜಾಸ್ತಿ ಆದಾಗ ಏನಾಗುತ್ತೆ, ಆ ಬಲೂನ್ ಒಳಗಡೆ ಇರುವಂತಹ ಗಾಳಿ ಪುಸ್ತಕದ ಮೇಲೆ ಒತ್ತಡವನ್ನ ಏರುತ್ತೆ. ಸೊ ಗಾಳಿ ಪುಸ್ತಕದ ಮೇಲೆ ಒತ್ತಡವನ್ನ ಏರೋದ್ರಿಂದ ಆ ಪುಸ್ತಕ ಮೇಲೆ ಇರೋದಕ್ಕೆ ಶುರು ಆಗುತ್ತೆ, ಆ ಪುಸ್ತಕ ಮೂವ್ ಆಗುತ್ತೆ. ಸೊ ಈ ಒಂದು ಪರಿಕಲ್ಪನೆ ಅಂದ್ರೆ ಗಾಳಿ ಒತ್ತಡವನ್ನ ಏರುತ್ತೆ ಅನ್ನೋ ಒಂದು ಪರಿಕಲ್ಪನೆನ ನಾವು ಡೈಲಿ ಲೈಫ್ ಅಲ್ಲಿ ಕೂಡ ನೋಡ್ತೀವಿ. ಸೊ ಎಲ್ಲಿ ಅಂತ ಅಂದ್ರೆ, ನಾವ್ ಯೂಶ್ವಲಿ ನೋಡಿರ್ತೀವಿ ದೊಡ್ಡ ದೊಡ್ಡ ವೆಹಿಕಲ್ ಇರ್ಬೋದು, ಕಾರು, ಬಸ್ಸು, ಲಾರಿ, ಇಂಥವೆಲ್ಲ ಏನಾಗುತ್ತೆ, ಆ ಎಲ್ಲಾ ತೂಕವನ್ನ ಒತ್ಕೊಂಡಿರುವಂತಹದ್ದು ಅದ ಆ ವೆಹಿಕಲ್ಗಳ ಟೈರ್ಗಳು. ಸೊ ಆ ಟೈರ್ಗಳಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಅಂದ್ರೆ, ಆ ಟೈರ್ ಒಳಗಡೆ ಇರುವಂತಹ ಗಾಳಿ. ಟೈರ್ ಒಳಗಡೆ ಇರುವಂತಹ ಗಾಳಿ ಏನ್ ಮಾಡುತ್ತೆ, ಒತ್ತಡವನ್ನ ಏರುತ್ತೆ. ಆ ಒತ್ತಡವನ್ನ ಏರೋದ್ರಿಂದಾನೆ ಅಷ್ಟು ಹೆವಿಯಾದ ಒಂದು ತೂಕವನ್ನ ಆ ಟೈರ್ಗಳಿಗೆ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಮಾತ್ರ ನಾವು ಡೈಲಿ ಲೈಫ್ ಅಲ್ಲಿ ನೋಡ್ತೀವ. ಇನ್ನೂ ಒಂದು ಎಕ್ಸಾಂಪಲ್ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ, ನೀವು ಸಾಮಾನ್ಯವಾಗಿ ಬಸ್ಗಳಲ್ಲಿ, ಕೆಲವೊಂದು ಬಸ್ಗಳಲ್ಲಿ ನೋಡಿರ್ಬೋದು, ಆಟೋಮೆಟಿಕ್ ಆಗಿ ಡೋರು ಕ್ಲೋಸ್ ಆಗುತ್ತೆ ಮತ್ತೆ ಓಪನ್ ಆಗುತ್ತೆ. ಆ ಓಪನ್ ಮತ್ತೆ ಕ್ಲೋಸ್ ಆಗ್ಬೇಕಾದ್ರೆ ನಮ್ಗೆ ಗಾಳಿಯ ಶಬ್ದ ಕೇಳಿಸುತ್ತೆ. ಸೊ ಈ ಒಂದು ಗಾಳಿ ಒತ್ತಡವನ್ನ ಇರುವಂತಹ ಅಪ್ಲಿಕೇಶನ್ ನಾವ್ ಅಲ್ಲೂ ಕೂಡ ನೋಡ್ಬೋದು. ಹೇಗೆ ಅಂತ ಅಂದ್ರೆ, ಗಾಳಿ ಒತ್ತಡವನ್ನ ಏರುತ್ತೆ ಮತ್ತೆ ರಿಲೀಸ್ ಮಾಡಿದಾಗ, ಒತ್ತಡವನ್ನ ಏರಿ ಮತ್ತೆ ರಿಲೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಆ ಡೋರು ಓಪನ್ ಆಗೋದು ಕ್ಲೋಸ್ ಆಗೋದು, ಓಪನ್ ಆಗೋದು ಕ್ಲೋಸ್ ಆಗೋದು, ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಅಲ್ಲೂ ಕೂಡ ನಾವು ಇದರ ಒಂದು ಅಪ್ಲಿಕೇಶನ್ ನ ನೋಡ್ಬೋದು ರಿಯಲ್ ಲೈಫ್ ಅಲ್ಲಿ, ದಿನನಿತ್ಯದ ಜೀವನದಲ್ಲಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಅವಾಗ್ಲಿಂದ ನಾನು ಮಾತಾಡ್ತಾ ಇದ್ದೀನಿ ಗಾಳಿಯ ಒತ್ತಡ, ಒತ್ತಡ ಗಾಳಿಯ ಒತ್ತಡ ಏರೋದ್ರಿಂದ ಹೀಗೆಲ್ಲ ಆಗ್ತಾ ಇದೆ, ನಾವು ದಿನನಿತ್ಯದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಹಾಗಿದ್ರೆ ಒತ್ತಡ ಅಂದ್ರೆ ಏನು, ಬನ್ನಿ ನೋಡೋಣ. ಸೊ ನೀವು ನೋಡ್ಬೋದು ಒತ್ತಡ ಅಂದ್ರೆ ಇಲ್ಲಿ ನಿಮ್ ಕಾಣಿಸ್ತಾ ಇದೆ. ಒತ್ತಡ ಅನ್ನೋದು ಎರಡು ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ, ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ, ಮತ್ತೆ ಯಾವ ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೂ ಕೂಡ ಅವಲಂಬಿತವಾಗಿದೆ. ಸೊ ಹಾಗಿದ್ರೆ ಬಲ ಪ್ರಯೋಗ ಮಾಡ್ತಿರುವಂತಹದ್ದು ಜಾಸ್ತಿ ಆದ್ರೆ ಯಾವುದೇ ವಸ್ತುವಿನ ಮೇಲೆ ಅದ್ರ ಮೇಲಿರುವ ಒತ್ತಡ ಕೂಡ ಜಾಸ್ತಿ ಆಗುತ್ತೆ. ಯಾವ ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡ್ತಾ ಇದೀವಿ ಅದರ ವಿಸ್ತೀರ್ಣ ಕಡಿಮೆ ಇದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ, ವಿಸ್ತೀರ್ಣ ಏನಾಗುತ್ತೆ ಕಡಿಮೆ ಮಾಡಿದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ನೋಡೋಣ. ಇಲ್ಲಿ ನಿಮ್ಗೆ ಒಂದು ವಸ್ತು ಕಾಣ್ತಾ ಇದೆ, ಆ ವಸ್ತು ಮೇಲೆ ಏನಾಗುತ್ತೆ, ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಸೊ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಬಲ ಪ್ರಯೋಗ ಆಗ್ತಿರುವಂತಹ ಬಲ ಜಾಸ್ತಿ ಆದ್ರೆ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ವಿಸ್ತೀರ್ಣ ಕಡಿಮೆ ಆದ್ರೆ ಒತ್ತಡ ಜಾಸ್ತಿ ಆಗುತ್ತೆ.
ಸೊ ಇವಾಗ ನಮ್ಗೆ ಗೊತ್ತಾಯ್ತು ಒತ್ತಡ ಅಂದ್ರೆ ಏನು ಅಂತ. ಇವಾಗ ಗಾಳಿಯ ಒತ್ತಡದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಗಾಳಿಯ ಒತ್ತಡ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಾಳಿ ಅಂದ್ರೆ ಏನಿದೆ, ನಮ್ಮ ವಾತಾವರಣ ಏನಿದೆ ಗಾಳಿಯಿಂದ ತುಂಬಿದೆ. ಸೊ ಆ ಗಾಳಿ ಭೂಮಿಯ ಮೇಲ್ಮೈ ಮೇಲೆ ಒತ್ತಡವನ್ನ ಏರುತ್ತೆ. ಅಂದ್ರೆ ಗಾಳಿಯ ತೂಕ ಜಾಸ್ತಿ ಆದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಅಂದ್ರೆ ಭೂಮಿಯ ಹತ್ತಿರ ಗಾಳಿಯ ತೂಕ ಜಾಸ್ತಿ ಇರುತ್ತೆ. ಸೊ ಭೂಮಿಯ ಹತ್ತಿರ ಒತ್ತಡ ಜಾಸ್ತಿ ಇರುತ್ತೆ. ಭೂಮಿಯಿಂದ ದೂರ ಹೋಗ್ತಾ ಇದ್ದಾಗೆ ಗಾಳಿಯ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇವಾಗ ಹಾಗಿದ್ರೆ ನಮ್ಗೆ ಇವಾಗ ಗಾಳಿಯ ಒತ್ತಡ ಅಂದ್ರೆ ಏನು ಅಂತ ಗೊತ್ತಾಯ್ತು. ಭೂಮಿಯ ಬಳಿ ಗಾಳಿಯ ಒತ್ತಡ ಜಾಸ್ತಿ ಇರುತ್ತೆ, ಭೂಮಿಯಿಂದ ದೂರ ಹೋಗ್ತಿದ್ರೆ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ. ಸೊ ಒತ್ತಡ ಬಲ ಮತ್ತೆ ವಿಸ್ತೀರ್ಣದ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದು ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಆಗಿದ್ರೆ ಬನ್ನಿ ನೋಡೋಣ. ಇಲ್ಲೊಂದು ಪೋಲಿಂಗ್ ಕ್ವಶನ್ ಇದೆ, ಸಮೀಕ್ಷಾ ಪ್ರಶ್ನೆ. ನೀವಿಲ್ ನೋಡ್ತಾ ಇರ್ಬೋದು ಇಲ್ಲೊಬ್ರು ನಿಂತಿದ್ದಾರೆ, ಅವ್ರ ಬಳಿ ಒಂದು ಟ್ರೈನು ತುಂಬಾ ವೇಗವಾಗಿ ಚಲಿಸ್ತಾ ಇದೆ. ಸೊ ವೇಗವಾಗಿ ಚಲಿಸ್ತಿರುವ ರೈಲ್ ಬಳಿ ಯಾರೇ ನಿಂತ್ಕೊಂಡ್ರು ಕೂಡ ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಯಾಕೆ ಆ ರೀತಿ ಹೇಳ್ತಾರೆ, ಏನ್ ಕಾರಣ ಇರ್ಬೋದು, ಯಾಕೆ ಯಾವ್ದೇ ಒಂದು ವೆಹಿಕಲ್ ಆಗಿರ್ಬೋದು ಅದು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಅದ್ರ ಬಳಿ ನಿಂತ್ಕೋಬಾರ್ದು ಅಂತ ತುಂಬಾನೇ ಡೇಂಜರಸ್ ಇದೆ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಗಳಿದೆ, ನೋಡೋಣ ಏನಂತ. ಸೊ ಮೊದಲ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಹೆಚ್ಚಿನ ವೇಗದಲ್ಲಿ ಚಲಿಸುವ ರೈಲು ತನ್ನ ಬಳಿ ಕಡಿಮೆ ಒತ್ತಡದ ಪ್ರದೇಶವನ್ನ ನಿರ್ಮಿಸುತ್ತೆ. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಹೋಗ್ತಿರೋ ರೈಲ್ ಏನಿದೆ ಅದ್ರ ಪಕ್ಕದಲ್ಲಿ ಕಡಿಮೆ ಒತ್ತಡ ಏನಾಗುತ್ತೆ, ನಿರ್ಮಾಣ ಆಗುತ್ತೆ. ನಿರ್ಮಾಣ ಆಗೋದ್ರಿಂದ ಕಡಿಮೆ ಒತ್ತಡವು ಹತ್ತಿರ ಯಾರು ನಿಂತಿರ್ತಾರೆ ಆ ವ್ಯಕ್ತಿಯನ್ನ ಏನ್ ಮಾಡುತ್ತೆ, ಅವರನ್ನ ಏನ್ ಮಾಡುತ್ತೆ, ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ ಅಂತ ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಅಲ್ಲಿ ಏನಂತ ಇದೆ ಅಂತ ಅಂದ್ರೆ, ಅನಿರೀಕ್ಷಿತವಾಗಿ ದುರದೃಷ್ಟಕರವಾದ ಘಟನೆಗಳು, ಏನಾದ್ರೂ ಆಕ್ಸಿಡೆಂಟ್ ಆಗ್ಬೋದು, ಯಾರಿಗಾದ್ರೂ ಹಾನಿ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಂತ್ಕೊಂಬಾರ್ದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಮೂರನೇ ಆಪ್ಷನ್ ಇದೆ, ಅತಿ ವೇಗದಲ್ಲಿ ರೈಲು ಚಲಿಸುವಾಗ ತನ್ನ ಬಳಿ ಅಧಿಕ ಒತ್ತಡ ಅಂದ್ರೆ ಕಡಿಮೆ ಒತ್ತಡನ ಮಾಡ್ತಾ ಇಲ್ಲ, ಅಧಿಕ ಒತ್ತಡ ಪ್ರದೇಶವನ್ನ ನಿರ್ಮಿಸ್ತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ರೈಲ್ ಬಳಿ ಯಾರೇ ನಿಂತಿದ್ರು ಕೂಡ ಅವ್ರನ್ನ ದೂರ ತಳ್ಳುತ್ತೆ ಅಂತ. ಸೊ ನಾಲ್ಕನೇ ಆಪ್ಷನ್ ಇದೆ, ಮೇಲಿನ ಎಲ್ಲ ಇರೋವೆಲ್ಲವೂ ಕೂಡ ರೀಸನ್ ಅಂತ. ಸೊ ಹಾಗಿದ್ರೆ ನಿಮ್ಗೆ ಇವಾಗ ಒಂದು ಪೋಲಿಂಗ್ ಕ್ವಶನ್ ಬರುತ್ತೆ, ಸಮೀಕ್ಷಾ ಪ್ರಶ್ನೆ. ಅದ್ರಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಅಂದ್ರೆ ಸಬ್ಮಿಟ್ ಮಾಡ್ಬೇಕು. ಮೊದಲನೇ ಉತ್ತರ ಕರೆಕ್ಟ್ ಇದೆ. ಯಾಕೆ ಅಂದ್ರೆ ರೈಲು ವೇಗವಾಗಿ ಚಲಿಸ್ತಾ ಇರೋದ್ರಿಂದ ಅದ್ರ ಪಕ್ಕದಲ್ಲಿ ಇರುವಂತಹ ಗಾಳಿಯ ಅಣುಗಳು ಕೂಡ ತುಂಬಾ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಸೊ ಯಾವಾಗ ಗಾಳಿಯ ವೇಗ ಜಾಸ್ತಿ ಆಗುತ್ತೆ ಆ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಒತ್ತಡ ಅವ್ರ ಏನು ಯಾರು ಅಂದ್ರೆ ಟ್ರೈನ್ ಬಳಿ ನಿಂತಿದ್ದಾರೆ ಅವ್ರ ಮಧ್ಯೆ ಮತ್ತೆ ಟ್ರೈನ್ ಮಧ್ಯೆ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ. ಸುತ್ತಮುತ್ತ ಇರುವಂತಹ ಗಾಳಿಯ ಒತ್ತಡ ಅವ್ರಿಗೆ ಮಧ್ಯೆ ಇರುವಂತಹ ಒತ್ತಡಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಬಳಿ ಸೆಳೆಯಲ್ಪಡ್ತಾರೆ ಅಂದ್ರೆ ಟ್ರೈನ್ ಕಡೆ ಅದು. ಸೊ ಅದಕ್ಕೆ ಏನ್ ಮೇನ್ ಕಾರಣ ಇದೆ, ಸೊ ಇಲ್ಲಿ ಅದೇ ಏನಾಗುತ್ತೆ ಅಂದ್ರೆ ಒತ್ತಡ ಮತ್ತೆ ವೇಗ ವಿಲೋಮಾನುಪಾತದಲ್ಲಿರುತ್ತೆ. ಸೊ ಒತ್ತಡ ಜಾಸ್ತಿ ಆದ್ರೆ ಅಂದ್ರೆ ಗಾಳಿಯ ವೇಗ ಜಾಸ್ತಿ ಆದ್ರೆ ಒತ್ತಡ ಕಡಿಮೆ ಆಗುತ್ತೆ, ಗಾಳಿಯ ವೇಗ ಕಡಿಮೆ ಆದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ನೀವಿಲ್ ನೋಡ್ತಾ ಇರ್ಬೋದು ಒತ್ತಡ ಮತ್ತೆ ವೇಗ ವಿಲೋಮ ಅನುಪಾತದಲ್ಲಿದೆ. ಯಾವುದೇ ಒಂದು ಗಾಳಿಯ ವೇಗ ನಾವು ತಗೊಂತಾ ಇದೀವಿ ಅಂದ್ರೆ ಆ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ. ಎಲ್ಲಿ ಗಾಳಿಯ ಒಂದು ವೇಗ ಕಡಿಮೆ ಇರುತ್ತೆ ಅಲ್ಲಿ ಹೆಚ್ಚಿನ ಒತ್ತಡ ನಿರ್ಮಾಣ ಆಗುತ್ತೆ. ಸೊ ನಮ್ಗೆ ಆಗಿದೆ ಇದರಿಂದ ಗೊತ್ತಾಗುತ್ತೆ, ಗಾಳಿಯ ವೇಗ ಮತ್ತೆ ಒತ್ತಡದ ನಡುವಿನ ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ಸುಮಾ, ಇಷ್ಟೊತ್ತು ನೀವು ಏನು ಒತ್ತಡ ಅಂದ್ರೆ ಏನು ಅಂತ ಹೇಳಿದ್ರಿ. ಈಗ ಚಿತ್ರದಲ್ಲಿ ತೋರಿಸಿರೋ ಹಂಗೆ ನಾನು ನಂದು ರಿಯಲ್ ಲೈಫ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಅದೇನಂದ್ರೆ, ನಾನು ಮಳೆ ಮತ್ತೆ ಸಿಕ್ಕಾಪಟ್ಟೆ ಗಾಳಿ ಇದ್ದಾಗ ದಾರಿನಲ್ಲಿ ನಡ್ಕೊಂಡು ಹೋದಾಗ ಈ ಚಿತ್ರದಲ್ಲಿ ತೋರಿಸ್ದಂಗೆ ನಂದು ಛತ್ರಿ ಉಲ್ಟಾ ಆಗೋಯ್ತು. ಅದು ಅದಕ್ಕೆ ಮತ್ತೆ ವಾಯುವಿನ ಒತ್ತಡಕ್ಕೆ ಏನಾನ ಸಂಬಂಧ ಇದೆಯಾ? ಖಂಡಿತಾನು ನಾನ್ ನಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಹೇಗೆ ಗಾಳಿಯ ಒತ್ತಡಕ್ಕೆ ಏನು ಸಂಬಂಧಪಟ್ಟಿದೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ರಭಸವಾಗಿ ಗಾಳಿ ಬೀಸ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಛತ್ರಿಯ ಮೇಲ್ಭಾಗದಲ್ಲಿ ಗಾಳಿಯ ವೇಗ ಜಾಸ್ತಿ ಇರುತ್ತೆ. ನಾವ್ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ ಏನಂತ ಅಂದ್ರೆ ಗಾಳಿಯ ವೇಗ ಜಾಸ್ತಿ ಇದ್ರೆ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ ಅಂತ. ಸೊ ಆ ಒಂದು ಛತ್ರಿಯ ಮೇಲ್ಭಾಗದಲ್ಲಿ ಆ ಒತ್ತಡ ಗಾಳಿಯ ಒತ್ತಡ ಕಡಿಮೆ ಆಗುತ್ತೆ, ಆದ್ರೆ ಛತ್ರಿಯ ಕೆಳಭಾಗದಲ್ಲಿ ಗಾಳಿಯ ಒತ್ತಡ ಅಷ್ಟೇ ಇರುತ್ತೆ.
ಸೊ ಛತ್ರಿಯ ಮೇಲ್ಭಾಗದಲ್ಲಿ ಇರುವಂತಹ ಒತ್ತಡಕ್ಕೆ ಕಂಪೇರ್ ಮಾಡಿದ್ರೆ ಛತ್ರಿಯ ಕೆಳಭಾಗದಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಆ ಛತ್ರಿಯ ಕೆಳಭಾಗದಲ್ಲಿ ಇರುವಂತಹ ಗಾಳಿಯ ಅಣುಗಳು ಹೆಚ್ಚು ಒತ್ತಡವನ್ನು ಹೊಂದಿರುವಂತಹ ಗಾಳಿಯ ಅಣುಗಳು ಕಡಿಮೆ ಒತ್ತಡದ ಪ್ರದೇಶ ಕಡೆ ಚಲಿಸೋದಕ್ಕೆ ಶುರು ಮಾಡುತ್ತೆ. ಹಾಗೆ ಚಲಿಸೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಆ ಒಂದು ಅಂಬ್ರೆಲಾ ಉಲ್ಟಾ ಆಗುತ್ತೆ. ಸೊ ಇವಾಗ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈಗ ಇದು ಮನೆ ಮೇಲ್ಗಡೆ ಇರೋ ರೂಫ್ ಎಲ್ಲ ಹಾರೋಗತ್ತಲ್ಲ, ಅದಕ್ಕೂ ಇದೇ ಕಾನ್ಸೆಪ್ಟ್ ಅಪ್ಲೈ ಆಗತ್ತಲ್ವಾ ಸುಮಾ? ಅಂದ್ರೆ ವೇಗ ಜಾಸ್ತಿ ಆದಾಗ ಪ್ರೆಷರ್ ಕಮ್ಮಿ ಆಗತ್ತೆ, ಸೊ ರೂಫ್ ಹಾರ್ಕೊಂಡು ಹೋಗತ್ತೆ. ಸೂಪರ್ ಅನ್ನು, ಖಂಡಿತ ನಿನ್ ತುಂಬಾ ಚೆನ್ನಾಗಿ ಒಂದು ಕಾನ್ಸೆಪ್ಟ್ ನ ರಿಯಲ್ ಲೈಫ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ಯಾ. ನಾವು ನೋಡಿರ್ಬೋದು ತುಂಬಾನೇ ಗಾಳಿ ವೇಗದಲ್ಲಿ ಬೀಸ್ತಾ ಇದ್ದಾಗ ಮನೆ ಮೇಲಿರುವಂತ ಛಾವಣಿಗಳೆಲ್ಲ ಹಾರೋಗುತ್ತೆ. ಯಾಕೆ ಅಂದ್ರೆ ಇದೇ ಪರಿಕಲ್ಪನೆ ಅಲ್ಲೂ ಕೂಡ, ಆ ಛಾವಣಿಯ ಮೇಲೆ ಗಾಳಿಯ ವೇಗ ಜಾಸ್ತಿ ಇದ್ದಾಗ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೆ. ಸೊ ಕಡಿಮೆ ಒತ್ತಡದ ಪ್ರದೇಶ ಛಾವಣಿಯ ಮೇಲೆ ಉಂಟಾಗುತ್ತೆ, ಆದ್ರೆ ಛಾವಣಿಯ ಕೆಳಗಡೆ ಅಂದ್ರೆ ಮನೆಯ ಒಳಗಡೆ ಕಡಿಮೆ ಅಂದ್ರೆ ಒತ್ತಡ ಅಷ್ಟೇ ಇರುತ್ತೆ. ಸೊ ಛಾವಣಿಯ ಮೇಲಿರುವಂತಹ ಒತ್ತಡಕ್ಕಿಂತ ಛಾವಣಿಯ ಕೆಳಗಡೆ ಇರುವಂತಹ ಒತ್ತಡ ಜಾಸ್ತಿ ಇರೋದ್ರಿಂದ ಗಾಳಿ ಛಾವಣಿಯ ಕೆಳಗಡೆಯಿಂದ ಮೇಲೆ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಚಲಿಸುವಾಗ ಏನ್ ಮಾಡುತ್ತೆ, ಆ ರೂಫ್ನ ತನ್ನ ಜೊತೆ ಹೊತ್ಕೊಂಡು ಹೋಗುತ್ತೆ. ಸೊ ಆಗ ಛಾವಣಿಗಳೆಲ್ಲ ಹಾರೋಗುವಂತಹ ಸಾಧ್ಯತೆ ಕಂಡು ಬರುತ್ತೆ. ಇಲ್ಲೂ ಕೂಡ ಆಗ್ತಾ ಇರೋದು ಒತ್ತಡದಲ್ಲಿನ ವ್ಯತ್ಯಾಸದಿಂದ. ಸುಮಾ, ಇವಾಗ ನಾನು ಇದೇ ತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಮೊನ್ನೆ ಅಷ್ಟೇ ಒಂದು ಫಂಕ್ಷನ್ಗೆ ಹೋದಾಗ, ಇವಾಗ ಯಾವುದು ಒಂದು ಚಿತ್ರದಲ್ಲಿ ಯಾವುದು ಇದೆ ಅದೇ ತರ ಒಂದು ಕ್ಯಾನ್ ಇತ್ತಲ್ಲಿ, ನಮ್ಮ ಗೆಸ್ಟ್ಗಳು ಅಲ್ಲಿ ಈಗ ಒಂದು ಚಿಕ್ಕ ಹುಡುಗಿಗೆ ಇದ ಈ ಕ್ಯಾನ್ ನಿಂದ ನೀರ್ ತಗೊಂಡ್ ಬಾ ಅಂತ ಕೇಳಿದ್ರು. ಆ ಹುಡುಗಿ ಟ್ಯಾಪ್ ಓಪನ್ ಮಾಡಿದ್ರು, ಬಟ್ ನೀರ್ ಬರ್ಲಿಲ್ಲ. ಅದು ಏನಕ್ಕೆ, ಅದೇನ ಏರ್ ಪ್ರೆಷರ್ಗೆ ಏನಾನ ಸಂಬಂಧಪಟ್ಟಿದ್ಯಾ? ಖಂಡಿತಾನು, ಅದಿಗೆ ಹೇಗೆ ರಿಲೇಟ್ ಆಗಿದೆ ಅಂತ ನೋಡೋಣ. ನಾನು ಒಂದು ಚಿಕ್ಕ ಆಕ್ಟಿವಿಟಿಯನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ನಿಮ್ಗೆ ಹೇಗೆ ಅದು ಯಾಕೆ ಒಂದು ಕ್ಯಾನ್ ಅಲ್ಲಿ ತುಂಬಾನೇ ನೀರಿದ್ರು ಕೂಡ ಆ ಮಗುಗೆ ನೀರನ್ನ ಇಟ್ಕೊಳಕ್ ಆಗ್ತಾ ಇಲ್ಲ ಕುಡಿಯೋದಿಕ್ಕೆ ಅಂತ ನೋಡೋಣ. ಒಂದು ಚಿಕ್ಕ ಆಕ್ಟಿವಿಟಿ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಿನ್ ನೋಡ್ತಾ ಇರ್ಬೋದು, ಒಂದು ಬಾಟಲ್ ನ ತಗೊಂಡಿದ್ದೀನಿ. ಆ ಬಾಟಲ್ ನ ಕೆಳಗಡೆ ನಾನು ಏನ್ ಮಾಡ್ತೀನಿ, ಕೆಲವೊಂದು ರಂಧ್ರಗಳನ್ನ ಮಾಡ್ತೀನಿ. ಸೊ ರಂಧ್ರಗಳನ್ನ ಮಾಡಿದ್ಮೇಲೆ ಅದಕ್ಕೆ ನಾನು ನೀರನ್ನ ಹಾಕ್ತಾ ಹೋಗ್ತೀನಿ. ಸೊ ನೀರ್ ಹಾಕ್ದಾಗ ಆ ರಂಧ್ರಗಳ ಮೂಲಕ ನೀರು ಮಳೆಯ ರೂಪದಲ್ಲಿ ಆಚೆ ಬರೋದಿಕ್ಕೆ ಶುರು ಆಗುತ್ತೆ. ಸೊ ಆ ಕ್ಯಾನ್ ತುಂಬಿದ್ಮೇಲೆ ನಾನು ಏನ್ ಮಾಡ್ತೀನಿ, ಆ ಕ್ಯಾಪ್ ನ ಕ್ಲೋಸ್ ಮಾಡ್ತೀನಿ. ಸೊ ಕ್ಯಾಪ್ ನ ಟೈಟ್ ಮಾಡ್ತೀನಿ. ಆ ವಾಟರ್ ಬಾಟಲ್ದು ಕ್ಯಾಪ್ ನ ಟೈಟ್ ಮಾಡಿದಾಗ ಏನಾಗುತ್ತೆ, ಆ ರಂಧ್ರಗಳ ಮೂಲಕ ನೀರ್ ಏನ್ ಸುರಿತಾ ಇತ್ತು ಅದು ಸ್ಟಾಪ್ ಆಗ್ಬಿಡುತ್ತೆ. ಸೊ ಏನಿದು ಅಂದ್ರೆ ಕ್ಯಾಪ್ ಲೂಸ್ ಇದ್ದಾಗ ಏನಾಗ್ತಾ ಇತ್ತು, ಆ ರಂಧ್ರಗಳ ಮೂಲಕ ನೀರ್ ಬರ್ತಾ ಇತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಕ್ಯಾಪ್ ಟೈಟ್ ಮಾಡಿದ ತಕ್ಷಣ ರಂಧ್ರಗಳಿದ್ರು ಕೂಡ ಆ ರಂಧ್ರಗಳ ಮೂಲಕ ನೀರು ಏನ್ ಬರ್ತಾ ಇಲ್ಲ, ಹೊರಗಡೆ ಬರ್ತಾ ಇಲ್ಲ. ಸೊ ಏನ್ ಕಾರಣ ಇರ್ಬೋದು, ಯಾಕೆ ಆಗ್ತಾ ಇದೆ? ಈ ಎರಡನೇ ಚಿತ್ರ ಮತ್ತೆ ಮೂರನೇ ಚಿತ್ರ ನೀವು ನೋಡ್ತಾ ಇದ್ರೆ, ಎರಡನೇ ಚಿತ್ರದಲ್ಲಿ ಏನಾಗ್ತಾ ಇದೆ, ಕ್ಯಾಪು ಟೈಟ್ ಆಗಿದೆ. ಮೂರನೇ ಚಿತ್ರದಲ್ಲಿ ಕ್ಯಾಪು ಲೂಸ್ ಆಗಿದೆ. ಸೊ ಟೈಟ್ ಆಗಿದೆ ಲೂಸ್ ಆಗಿದೆ ಅಂದ್ರೆ ಅವು ಎರಡರ ನಡುವಿನ ವ್ಯತ್ಯಾಸ ತುಂಬಾ ಕಡಿಮೆನೆ ಇದೆ. ಟೈಟ್ ಆಗಿದ್ದಾಗ ಏನಾಗುತ್ತೆ, ಗಾಳಿ ಒಳಗಡೆ ಹೋಗೋದಿಕ್ ಆಗೋದಿಲ್ಲ, ಲೂಸ್ ಇದ್ದಾಗ ಗಾಳಿ ಒಳಗಡೆ ಎಂಟರ್ ಆಗುತ್ತೆ. ಸೊ ನಾನು ಮೊದ್ಲು ಏನ್ ಮಾಡ್ದೆ, ನೀರ್ ಹಾಕ್ತಾ ಇದ್ದಾಗ ಅಂದ್ರೆ ಕ್ಯಾಪ್ ಹಾಕೋದಕ್ಕೂ ಮೊದ್ಲು ಕ್ಯಾಪ್ ಲೂಸ್ ಮಾಡಿದಾಗ ಏನಾಗುತ್ತೆ, ಸುತ್ತಮುತ್ತ ಇರುವಂತಹ ಗಾಳಿ ಬಾಟಲ್ ಒಳಗಡೆ ಪ್ರವೇಶಿಸಿ ಏನ್ ಮಾಡುತ್ತೆ, ಒಳಗಡೆ ಇರುವಂತಹ ನೀರಿನ ಮೇಲೆ ಒತ್ತಡವನ್ನ ಏರುತ್ತೆ. ಯಾವಾಗ ಒಂದು ಗಾಳಿ ನೀರಿನ ಮೇಲೆ ಒತ್ತಡವನ್ನ ಏರುತ್ತೆ, ಏರ್ದಾಗ ಏನಾಗುತ್ತೆ ಅಂದ್ರೆ ರಂಧ್ರಗಳ ಮೂಲಕ ನೀರು ಹೊರಗಡೆ ಬರೋದಕ್ಕೆ ಶುರು ಆಗುತ್ತೆ. ಅದೇ ಒಂದು ಆಕ್ಟಿವಿಟಿ ನಾನು ಏನ್ ಮಾಡ್ತೀನಿ, ನಾನು ಕ್ಯಾಪ್ ನ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ತುಂಬಾ ಟೈಟ್ ಆಗಿ ಹಾಕ್ದಾಗ ಗಾಳಿ ಬಾಟಲ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ಗಾಳಿ ಒಳಗಡೆ ಹೋಗೋದಿಕ್ ಆಗೋದಿಲ್ಲ, ಪ್ರವೇಶ ಮಾಡೋದಿಕ್ ಆಗೋದಿಲ್ಲ, ಆಗ ಏನಾಗುತ್ತೆ ಅಂದ್ರೆ ಗಾಳಿ ಆ ನೀರಿನ ಮೇಲೆ ಒತ್ತಡವನ್ನ ಏರ್ತಾ ಇರೋದು. ಯಾವಾಗ ಒತ್ತಡ ಏರೋದು ಸ್ಟಾಪ್ ಆಗುತ್ತೆ, ಆಗ ರಂಧ್ರಗಳಿದ್ರು ಕೂಡ ರಂಧ್ರಗಳ ಮೂಲಕ ನೀರು ಹೊರಗಡೆ ಬರೋದಿಲ್ಲ. ಸೊ ಇವಾಗ ನಿಂಗ ಖಂಡಿತ ಗೊತ್ತಾಗಿದೆ ಅನ್ಸುತ್ತೆ, ಯಾಕೆ ಆ ಮಗು ಆ ನೆಲ್ಲಿ ಆನ್ ಮಾಡಿದ್ರು ಕೂಡ ನೀರನ್ನ ತಗೊಳಕ್ ಆಗ್ತಾ ಇರ್ಲಿಲ್ಲ ಅಂತ. ಹೌದು ಸುಮಾ, ನಾನು ಇದನ್ನ ಹೋಗಿ ಆ ಮಗುಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ಎಕ್ಸ್ಪೆರಿಮೆಂಟ್ ಅಂತ. ಹಾ ಖಂಡಿತ. ಸೊ ಅನು ನೀನ್ ಈಗಷ್ಟೇ ಹೇಳ್ತಲ್ಲ ಅದೇ ಸಿಚುಯೇಷನ್ ನನ್ನ ಫ್ರೆಂಡ್ ಕೂಡ ಫೇಸ್ ಮಾಡಿದ್ರು.
ಅವ್ರು ಬಂದು ನನ್ನ ಹತ್ರ ಶೇರ್ ಮಾಡಿದ್ರು. ಇವರು ಮಿಸ್ಟರ್ ಭೀಮ್ ಅಂತ ನಾನು ಏನ್ ಹೇಳ್ದೆ, ಅವ್ರು ಕೂಡ ಒಂದಿನ ಏನಾಯ್ತು ಅಂದ್ರೆ ಕ್ಯಾನ್ ತುಂಬಾ ನೀರಿತ್ತು, ಬಟ್ ಆದ್ರೆ ನೀರಿಟ್ಟು ಅವ್ರಿಗೆ ತುಂಬಾನೇ ದಾಹ ಆಗಿತ್ತು. ಎಷ್ಟು ದಾಹ ಆಗಿತ್ತು ಅಂದ್ರೆ ನೀರ್ ಸಿಕ್ಕಿದ್ರೆ ಸಾಕಪ್ಪ ನಂಗೆ ಇನ್ನೇನು ಬೇಡ ಅನ್ನೋಷ್ಟು ದಾಹ ಆಗಿತ್ತು. ಸೊ ಅವ್ರಿಗೆ ಯಾರೋ ಬಂದು ಕ್ಯಾಪ್ ಓಪನ್ ಮಾಡಿದಾಗ ಆ ನೆಲ್ಲಿಯಲ್ಲಿ ನೀರ್ ಬರೋದಕ್ಕೆ ಶುರು ಆದಾಗ ಆ ನೀರ್ ಇಟ್ಕೊಂಡು ಅದೇ ಅಮೃತ ಅನ್ನೋ ರೀತಿ ಫೀಲ್ ಮಾಡ್ತಾ ಇದಾರೆ. ತುಂಬಾನೇ ಖುಷಿಯಿಂದ ಅವರು ಕುಡಿತಾ ಇದ್ದಾರೆ. ಸುಮಾ ಇದೇ ತರ ಸೇಮ್ ಸಿಚುಯೇಷನ್ ನಾನು ಹಾಸ್ಪಿಟಲ್ ನಲ್ಲಿ ನೋಡಿದೀನಿ. ಯೂಶಲಿ ಡ್ರಿಪ್ಸ್ ಗೆಲ್ಲ ಮೇಲ್ಗಡೆ ಒಂದು ಪಿನ್ ನ ಚುಚ್ತಾರೆ, ಅದು ಏರ್ ಪ್ರೆಷರ್ ಅಂದ್ರೆ ಏರ್ ಓಡಾಡಕ್ಕೆ ಅಂತ ಆತರ ಮಾಡ್ತಾರ? ಏನಕ್ ಮಾಡ್ತಾರ ಅದು? ಇವಾಗ ಈ ಕ್ವೆಶನ್ ನಾವು ನಿಮ್ಗೆ ಏನ್ ಕೇಳ್ತಾ ಇದೆ ಅಲ್ಲ ಅದಕ್ಕೂ ಇದಕ್ಕೆ ರಿಲೇಟೆಡ್ ಆಗಿರೋದೆ. ಸೊ ನಾವ್ ಇದನ್ನ ನಮ್ಮ ಆಡಿಯನ್ಸ್ ಗೆ ಕೇಳೋಣ. ಸೊ ನಾವ್ ಯೂಶಲಿ ನೋಡಿರ್ತೀವಿ ಅಂದ್ರೆ ಚಿಕಿತ್ಸೆ ಕೊಡ್ಬೇಕಾದ ರೋಗಿಗಳಿಗೆ ಆ ಸರಬರಾಜು ಬಾಟಲ್ ಇಂದ ಅಂದ್ರೆ ಆ ದ್ರವಗಳು ಫ್ಲೋ ಆಗ್ತಾ ಇರತ್ತಲ್ಲ, ಆ ಫ್ಲೋ ಆಗ್ಬೇಕಾದ್ರೆ ಆ ಸರಬರಾಜು ಬಾಟಲ್ ಮೇಲೆ ಒಂದ್ ಪಿನ್ ಚುಚ್ಚಿರ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಮೊದಲನೇ ಆಪ್ಷನ್ ಏನಂದ್ರೆ ಗಾಳಿಯು ಬಾಟಲ್ ಅನ್ನು ಪ್ರವೇಶಿಸುತ್ತೆ. ಪ್ರವೇಶಿಸೋದ್ರಿಂದ ಏನಾಗುತ್ತೆ, ದ್ರವದ ಹರಿತ ಏನಾಗುತ್ತೆ, ತ್ವರಿತಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಮೊದಲನೇ ಆಪ್ಷನ್ ಅಲ್ಲಿ. ಎರಡನೇ ಆಪ್ಷನ್ ನೋಡೋದಾದ್ರೆ ಏನಾಗ್ತಿದೆ ಅಂದ್ರೆ, ದೇಹಕ್ಕೆ ಆ ಔಷಧಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೋಗ್ಲಿ ಅಂತ ಅನ್ಬಿಟ್ಟು ಎರಡನೇ ಆಪ್ಷನ್ ಅಲ್ಲಿ ಇದೆ. ಮೂರನೇ ಆಪ್ಷನ್ ಅಲ್ಲಿ ದೇಹಕ್ಕೆ ಆ ಒಂದು ಔಷಧಿಯ ಪ್ರಮಾಣ ಜಾಸ್ತಿ ವೇಗದಲ್ಲಿ ಹೆಚ್ಚಾಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಆ ಪಿನ್ ಅನ್ನ ಚುಚ್ತಾರೆ ಅಂತಾರೆ. ಮತ್ತೆ ನಾಲ್ಕನೇ ಆಪ್ಷನ್ ಇಲ್ಲಿ ಕೊಟ್ಟಿರುವಂತಹ ಯಾವ ಉತ್ತರನು ಕೂಡ ಸರಿ ಇಲ್ಲ ಅಂದ್ರೆ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವಾಗ ನಿಮ್ ಮುಂದೆ ಒಂದು ಪೋಲಿಂಗ್ ಕ್ವೆಶನ್ ಬರುತ್ತೆ, ಸಮೀಕ್ಷಾ ಪ್ರಶ್ನೆ. ಅದಕ್ಕೆ ನೀವು ಉತ್ತರಿಸಿ ಏನ್ ಮಾಡ್ಬೇಕು ಅಂದ್ರೆ ಸಬ್ಮಿಟ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಿ ಮೊದಲನೇ ಆನ್ಸರ್ ಕರೆಕ್ಟ್ ಆಗಿದೆ. ಯಾಕೆ ಅಂದ್ರೆ ಆ ಬಾಟಲ್ ಗೆ ಏನೋ ಒಂದು ಚುಚ್ಚಿದಾಗ ಪಿನ್ನಿನಿಂದ ಏನಾಗುತ್ತೆ, ಆ ರಂಧ್ರದ ಮೂಲಕ ಆ ಪಿನ್ನಿನ ಮೂಲಕ ಏನಾಗುತ್ತೆ, ಗಾಳಿ ಒಳಗಡೆ ಪ್ರವೇಶ ಆಗುತ್ತೆ. ಆ ಗಾಳಿ ಆ ಒಂದು ದ್ರವದ ಮೇಲೆ ಒತ್ತಡವನ್ನ ಏರುತ್ತೆ. ಒತ್ತಡವನ್ನ ಏರಿದಾಗ ಏನಾಗುತ್ತೆ, ಒಳಗಡೆ ತಗೊಂಡಿರುವಂತಹ ದ್ರವದ ಹರಿವು ತ್ವರಿತಗೊಳ್ಳುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಉತ್ತರ ಮೊದಲನೇ ಆಪ್ಷನ್, ಗಾಳಿಯು ಬಾಟಲಿಯನ್ನು ಪ್ರವೇಶಿಸಿ ದ್ರವದ ಹರಿವನ್ನು ತ್ವರಿತಗೊಳಿಸುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ. ಆ ಫಂಕ್ಷನ್ ಆದ್ಮೇಲೆ ನಾನು ಮನೆಗೆ ಬಂದಾಗ ಅಮ್ಮ ನನಗೆ ಈ ಸಗಣಿ ನೀರ್ ಮೇಲೆ ಒಂದು ಬತ್ತಿ ಇಟ್ಬಿಟ್ಟು ನಂಗೆ ಆರತಿ ಮಾಡಿ ಒಂದು ಕಪ್ನ ಅದ್ರ ಮೇಲೆ ಮುಚ್ಚಿದ್ರು. ಆ ಕಪ್ನ ಮುಚ್ಚಿದಾಗ ಆ ಕಪ್ಪು ನೀರಿಗೆ ಕಚ್ಕೊಂಡ್ಬಿಡ್ತು. ಸ್ವಲ್ಪ ಹೊತ್ತು ಆದ್ಮೇಲೆ ಒಳಗೆ ಇದ್ದಿದ್ದು ದೀಪ ಆರೋಯ್ತು. ಸೊ ಏನಕ್ಕೆ ಅದು ಗಾಳಿ ಇಲ್ಲ ಅಂತ ಆರೋಯ್ತ, ಅಥವಾ ಅದು ಏನನ ಒಂದು ಮೂಢನಂಬಿಕೆನ ನನಗೆ ತುಂಬಾ ದುಷ್ಟಿಯಾಗಿದೆ ಅನ್ನೋ ಮೂಢನಂಬಿಕೆನ ಏನದು ನನಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಸುಮಾ? ಸೊ ಖಂಡಿತ ಅನ್ನು ಯೂಶುವಲಿ ನಾವ್ ಅನ್ಕೊಂತೀವಿ ಆ ಕಬ್ಬು ಕಚ್ಕೊಂಡ್ಬಿಟ್ರೆ ತುಂಬಾ ದೃಷ್ಟಿಯಾಗಿದೆ, ಕಚ್ಕೊಂಡಿಲ್ಲ ಅಂತಂದ್ರೆ ದೃಷ್ಟಿ ಏನಾಗಿಲ್ಲ ಅನ್ನೋ ತರ. ಹಾಗಿದ್ರೆ ನಾನು ಇವಾಗ ಅದನ್ನು ಕೂಡ ನಾನು ಒಂದು ಚಿಕ್ಕ ಆಕ್ಟಿವಿಟಿ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ನನ್ನ ಹತ್ರ ಒಂದು ಮೇಣದ ಬತ್ತಿ ಇದೆ, ಅದಕ್ಕೆ ತುಂಬಾನೇ ಬಾಯಾರಿಕೆ ಆಗಿದೆ. ಹಾಗಿದ್ರೆ ಅದು ತನ್ನ ಬಾಯಾರಿಕೆಯನ್ನ ಹೇಗೆ ನೀಗಿಸ್ಕೊಳ್ಳುತ್ತೆ ಅಂತ ನೋಡೋಣ. ಸೊ ಇವಾಗ ನಾನು ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ, ಅದ್ರ ಮೇಲೆ ಒಂದು ಕ್ಯಾಂಡಲ್ ನ ಹಚ್ಚಿರುವಂತ ಕ್ಯಾಂಡಲ್ ನ ಇಟ್ಟಿದ್ದೀನಿ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದೇ ಒಂದು ವಸ್ತು ಉರಿಬೇಕು ಅಂದ್ರೆ ಆಮ್ಲಜನಕದ ಅಗತ್ಯ ಇದೆ ಅಂತ. ಸೊ ಅದೇ ಒಂದು ತಟ್ಟೆಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಕಲರ್ ವಾಟರ್ ನ ಹಾಕ್ತೀನಿ. ಸೊ ಕಲರ್ ವಾಟರ್ ಹಾಕದ್ಮೇಲೆ ಒಂದು ಕಪ್ ಅಥವಾ ಗ್ಲಾಸ್ ನ ತಗೊಂಡು ಏನ್ ಮಾಡ್ತೀನಿ, ಟ್ರಾನ್ಸ್ಪರೆಂಟ್ ಇರೋದನ್ನ ಅದ್ರ ಮೇಲೆ ಮುಚ್ಚತೀನಿ. ಸೊ ಮುಚ್ಚಿದ್ಮೇಲೆ ನೀವ್ ನೋಡ್ಬೋದು ಏನಾಗುತ್ತೆ ಅಂತ ಅಂದ್ರೆ, ಆ ಗ್ಲಾಸ್ ಒಳಗಡೆ ಇರುವಂತಹ ಆಮ್ಲಜನಕ ಎಲ್ಲಾ ಖಾಲಿ ಆದ್ಮೇಲೆ ಅಂದ್ರೆ ಐದನೇ ಒಂದು ಭಾಗದಷ್ಟು 21% ಆಕ್ಸಿಜನ್ ಏನಿದೆ ಅದೆಲ್ಲಾನು ಆ ಒಂದು ಆ ಕ್ಯಾಂಡಲ್ ಕನ್ಸ್ಯೂಮ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕಲಿ ಏನಾಗುತ್ತೆ, ಕ್ಯಾಂಡಲ್ ಆಫ್ ಆಗ್ಬಿಡುತ್ತೆ. ಸೊ ಕ್ಯಾಂಡಲ್ ಏನೋ ಆಕ್ಸಿಜನ್ ಖಾಲಿ ಆಯ್ತು ಅಂತ ಆಫ್ ಆಯ್ತು. ಸೊ ಆದ್ರೆ ನೀವ್ ಇನ್ನೊಂದು ಅಬ್ಸರ್ವೇಷನ್ ನೋಡ್ಬೋದು ಏನಾಗಿದೆ ಅಂದ್ರೆ, ಗ್ಲಾಸ್ ಒಳಗಡೆ ಆ ಕಲರ್ ವಾಟರ್ ಪ್ರವೇಶ ಆಗಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ನೀರು ಒಳಗಡೆ ಪ್ರವೇಶ ಆಗಿದೆ ಅಂತ ಅನ್ಬಿಟ್ಟು ನಾನು ಇಲ್ಲೊಂದು ಬ್ಲೂ ಒಂದು ರಬ್ಬರ್ ಬ್ಯಾಂಡ್ ಒಂದು ಮಾರ್ಕ್ ಹಾಕಿದ್ದೀನಿ. ಸೊ ಅದರಿಂದ ಗೊತ್ತಾಗುತ್ತೆ ಅಂದ್ರೆ ನೀರಿನ ಮಟ್ಟ ಒಳಗಡೆ ಗ್ಲಾಸ್ ಒಳಗಡೆ ಜಾಸ್ತಿ ಆಗಿದೆ. ಸೊ ಹಾಗಿದ್ರೆ ಏನ್ ಕಾರಣ ಇರ್ಬೋದು, ಆಕ್ಸಿಜನ್ ಏನೋ ಕನ್ಸ್ಯೂಮ್ ಆಗಿದ್ದಕ್ಕೆ ಕ್ಯಾಂಡಲ್ ಆಫ್ ಆಯ್ತು, ಬಟ್ ಆದ್ರೆ ಆ ಕಲರ್ ವಾಟರ್ ಗ್ಲಾಸ್ ಒಳಗಡೆ ಯಾಕೆ ಪ್ರವೇಶ ಮಾಡ್ತು? ಸೊ ಬನ್ನಿ ಇನ್ನೊಂದು ಆಕ್ಟಿವಿಟಿ ನೋಡೋಣ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ, ಆ ಮೇಣದ ಬತ್ತಿಗಳ ಏನ್ ಬಾಯಾರಿಕೆ ಇದೆ ಅಲ್ಲ, ಆ ಮೇಣದ ಬತ್ತಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ಬಾಯಾರಿಕೆ ಜಾಸ್ತಿ ಆಗುತ್ತಾ ಇಲ್ಲ ಕಡಿಮೆ ಆಗುತ್ತಾ ನೋಡೋಣ ಬನ್ನಿ. ಸೊ ಇವಾಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಅದೇ ತಟ್ಟೆಯಲ್ಲಿ ಏನ್ ಮಾಡಿದ್ದೀನಿ, ಎರಡು ಕ್ಯಾಂಡಲ್ ನ ತಗೊಂಡಿದ್ದೀನಿ. ಒಂದು ಕ್ಯಾಂಡಲ್ದು ಉದ್ದ ಕಡಿಮೆ ಇದೆ, ಇನ್ನೊಂದು ಕ್ಯಾಂಡಲ್ದು ಉದ್ದ ಜಾಸ್ತಿ ಇದೆ.
ಸೊ ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಮೊದಲನೇ ಚಟುವಟಿಕೆಯಲ್ಲಿ ಯೂಸ್ ಮಾಡಿದಂತಹ ಗ್ಲಾಸ್ ಅನ್ನೇ ಈ ಚಟುವಟಿಕೆಯಲ್ಲಿ ಯೂಸ್ ಮಾಡ್ತೀನಿ. ಸೊ ಅದನ್ನ ಇನ್ವರ್ಟ್ ಮಾಡಿ ಅದ್ರ ಮೇಲೆ ಹಾಕ್ತೀನಿ. ಸೊ ಹಾಕ್ದಾಗ ನೀವು ನೋಡ್ತಾ ಇರ್ಬೋದು ಏನಾಗುತ್ತೆ, ಯಾವ ಕ್ಯಾಂಡಲ್ದು ಲೆಂತ್ ಜಾಸ್ತಿ ಇದೆ ಅದು ಆಫ್ ಆಗುತ್ತೆ. ಸೊ ಯಾಕೆ ಅದು ಮೊದಲು ಆಫ್ ಆಗುತ್ತೆ ಅಂತ ಅಂದ್ರೆ, ಆಕ್ಸಿಜನ್ ಅವೈಲಬಿಲಿಟಿ ಆ ಒಂದು ಇದಕ್ಕೆ ಕ್ಯಾಂಡಲ್ಗೆ ಕಡಿಮೆ ಚಿಕ್ಕದು ಕಂಪೇರ್ ಮಾಡಿದ್ರೆ, ಅದಕ್ಕೋಸ್ಕರ ಅದೇನಾಗುತ್ತೆ ಆಫ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ನೋಡ್ಬೋದು ಮತ್ತೆ ಕೆಳಗಡೆ ಉರಿತಾ ಇರುವಂತಹ ಏನ್ ಕ್ಯಾಂಡಲ್ ಇದೆ ಅದು ಉರಿತಾ ಇರೋದ್ರಿಂದ ಉರಿದಾದ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಬಿಸಿ ಇರೋದ್ರಿಂದ ಅದ್ ಮೇಲೆ ಹೋದಾಗ ಅದು ಕೂಡ ಕಾರಣ ಆಗುತ್ತೆ ದೊಡ್ಡ ಕ್ಯಾಂಡಲ್ ಮೊದಲು ಆಫ್ ಆಗೋದಕ್ಕೆ. ಸೊ ಅದಾದ್ಮೇಲೆ ನೀವು ಇನ್ನೊಂದು ಅಬ್ಸರ್ವೇಷನ್ ನೋಡ್ಬೋದು ಏನಾಗುತ್ತೆ ಅಂದ್ರೆ, ಅದೇ ಗ್ಲಾಸ್ ಒಳಗಡೆ ಏನಾಗ್ತಾ ಇದೆ ಅಂದ್ರೆ ಆ ನೀರಿನ ಮಟ್ಟ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಸಮಯದ ನಂತರ ಇನ್ನೊಂದು ಕ್ಯಾಂಡಲ್ ಇತ್ತಲ್ವಾ ಅದು ಕೂಡ ಆಫ್ ಆಯ್ತು. ಸೊ ಯಾಕೆ ಅಂತ ಅಂದ್ರೆ ಅದಕ್ಕೆ ಅವೈಲಬಿಲಿಟಿ ಇದ್ದಂತಹ ಆಕ್ಸಿಜನ್ ಕೂಡ ಏನಾಯ್ತು ಖಾಲಿ ಆಯ್ತು. ಸೊ ಅದಕ್ಕೋಸ್ಕರ ಅದು ಉರಿಯೋದು ಸ್ಟಾಪ್ ಆಯ್ತು. ಸೊ ನಾವು ಲಾಸ್ಟ್ ಆಕ್ಟಿವಿಟಿ ನಲ್ಲಿ ನೋಡಿದ್ವಿ ಏನಾಯ್ತು, ಒಂದು ಕ್ಯಾಂಡಲ್ ಯೂಸ್ ಮಾಡಿದಾಗ ಏನೋ ನೀರ್ ಜಾಸ್ತಿ ಆಯ್ತು ಅಂತ ಗೊತ್ತಾಯ್ತು, ಬ್ಲೂ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಅದನ್ನ ಮಾರ್ಕ್ ಮಾಡ್ಕೊಂಡ್ವಿ. ಎರಡನೇ ಆಕ್ಟಿವಿಟಿ ಮಾಡಿದಾಗ ಅಂದ್ರೆ ಎರಡು ಕ್ಯಾಂಡಲ್ ಯೂಸ್ ಮಾಡಿದಾಗ ಏನಾಗಿದೆ, ಇಲ್ಲಿ ನೀರಿನ ಮಟ್ಟ ಇನ್ನೂ ಜಾಸ್ತಿ ಆಗಿದೆ. ಸೊ ನೀರಿನ ಮಟ್ಟ ಜಾಸ್ತಿ ಆಗೋದು ಆ ಒಂದು ಕ್ಯಾಂಡಲ್ಗೆ ಎಷ್ಟು ಆಕ್ಸಿಜನ್ ದೊರೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ, ಈ ಆಕ್ಟಿವಿಟಿನಲ್ಲೂ ಕೂಡ ಏನಾಗ್ಬೇಕಿತ್ತು, ಆ ನೀರಿನ ಮಟ್ಟ ಬ್ಲೂ ಲೈನ್ಗೆನೆ ಸ್ಟಾಪ್ ಆಗ್ಬೇಕಿತ್ತು. ಬಟ್ ಆದ್ರೆ ಹಾಗಾಗ್ಲಿಲ್ಲ, ಏನಾಗಿದೆ ಎರಡು ಕ್ಯಾಂಡಲ್ನ ಯೂಸ್ ಮಾಡಿದಾಗ ಗ್ಲಾಸ್ ಒಳಗಡೆ ನೀರಿನ ಮಟ್ಟ ಜಾಸ್ತಿ ಆಯ್ತು. ಹಾಗಿದ್ರೆ ಏನ್ ಕಾರಣ ಇರ್ಬೋದು, ಮೊದಲನೇ ಆಕ್ಟಿವಿಟಿಗೂ ಎರಡನೇ ಆಕ್ಟಿವಿಟಿಗೂ ಇಷ್ಟೇ ಡಿಫ್ರೆನ್ಸ್? ಮೊದಲನೇ ಆಕ್ಟಿವಿಟಿನಲ್ಲಿ ಒಂದು ಕ್ಯಾಂಡಲ್ ಯೂಸ್ ಮಾಡಿದೆ, ಎರಡನೇ ಚಟುವಟಿಕೆಯಲ್ಲಿ ನಾನು ಎರಡು ಕ್ಯಾಂಡಲ್ಗಳನ್ನ ಯೂಸ್ ಮಾಡಿದೆ. ಯಾವಾಗ ಎರಡು ಕ್ಯಾಂಡಲ್ನ ಯೂಸ್ ಮಾಡಿದೆ ಆ ಗ್ಲಾಸ್ ಒಳಗಡೆ ಇರುವಂತ ಉಷ್ಣಾಂಶ, ಗಾಳಿಯ ಉಷ್ಣಾಂಶ ಏನಾಯ್ತು ಜಾಸ್ತಿ ಆಯ್ತು. ಸೊ ಗಾಳಿಯ ಉಷ್ಣಾಂಶ ಜಾಸ್ತಿ ಆದಾಗ ಒತ್ತಡ ತುಂಬಾನೇ ಕಡಿಮೆ ಆಯ್ತು. ಸೊ ಹೊರಗಡೆ ಇರುವಂತಹ ಒತ್ತಡಕ್ಕಿಂತ ಒಳಗಡೆ ಇರುವಂತ ಒತ್ತಡ ತುಂಬಾ ಜಾಸ್ತಿ ಕಡಿಮೆ ಆಗಿದ್ರಿಂದ ಏನಾಗುತ್ತೆ, ಹೆಚ್ಚಿನ ಮಟ್ಟದಲ್ಲಿ ನೀರು ಗ್ಲಾಸ್ ಅನ್ನ ಪ್ರವೇಶಿಸಿ ನೀರಿನ ಮಟ್ಟ ಗ್ಲಾಸ್ ಒಳಗಡೆ ಜಾಸ್ತಿ ಆಗಿದೆ. ಸೊ ಇದರಿಂದ ನಮಗ್ ಗೊತ್ತಾಗುತ್ತೆ, ಉಷ್ಣಾಂಶ ಜಾಸ್ತಿ ಆದಾಗ ಒತ್ತಡ ಕಡಿಮೆ ಆಗುತ್ತೆ. ಸೊ ಒತ್ತಡದಲ್ಲಿ ವ್ಯತ್ಯಾಸ ಜಾಸ್ತಿ ಆದಾಗ ಏನಾಗುತ್ತೆ, ಜಾಸ್ತಿ ನೀರು ಒಳಗಡೆ ಪ್ರವೇಶ ಆಗುತ್ತೆ. ಸೊ ಒಂದ್ ಕ್ಯಾಂಡಲ್ ಯೂಸ್ ಮಾಡಿದಾಗ ಬ್ಲೂ ಕಲರ್ ಅಷ್ಟು ನೀರಿನ ಮಟ್ಟ ಇತ್ತು, ಎರಡ್ ಕ್ಯಾಂಡಲ್ ಯೂಸ್ ಮಾಡಿದಾಗ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದಿವಲ್ಲ ಅಷ್ಟು ನೀರಿನ ಮಟ್ಟ ಜಾಸ್ತಿ ಆಯ್ತು. ಯಾಕೆ ಅಂದ್ರೆ ಒತ್ತಡದಲ್ಲಿ ವ್ಯತ್ಯಾಸ ಜಾಸ್ತಿ ಆಯ್ತು. ಸೊ ಇದೇ ಆಕ್ಟಿವಿಟಿನ ನಾವು ಬೇಕಿದ್ರೆ ಮೂರ್ ಕ್ಯಾಂಡಲ್ ಯೂಸ್ ಮಾಡಿದ್ರೆ ನೀರು ರೈಸ್ ಆಗೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಬೇಕಿದ್ರೆ ಮಾಡಿ ನೋಡ್ಬೋದು, ಇದನ್ನ ಕ್ಲಾಸ್ ರೂಮ್ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ನೆಕ್ಸ್ಟ್ ಬನ್ನಿ ನೋಡೋಣ, ನಮ್ಮ ಹತ್ರ ಒಂದು ಇನ್ನೊಂದು ಸಮೀಕ್ಷಾ ಪ್ರಶ್ನೆ ಇದೆ. ನೀವಿಲ್ಲಿ ಬಲಗಡೆ ಒಂದು ಚಿತ್ರ ನೋಡ್ತಾ ಇರ್ಬೋದು, ಹಾಟ್ ಹೇರ್ ಬಲೂನ್ ಅಂತ. ಸಿ, ಹಾಟ್ ಹೇರ್ ಬಲೂನ್ ಯಾವಾಗ್ಲೂ ಮೇಲಕ್ಕೆ ಹೇರುತ್ತೆ, ಅಂದ್ರೆ ಬಿಸಿ ಗಾಳಿ ತುಂಬಿರುವಂತಹ ಬಲೂನ್ಗೆ ನಾವು ಹಾಟ್ ಹೇರ್ ಬಲೂನ್ ಅಂತೀವಿ. ಆ ಹಾಟ್ ಹೇರ್ ಬಲೂನ್ ಮೇಲಕ್ಕೆ ಏರುತ್ತೆ, ಏನ್ ಕಾರಣ ಇರ್ಬೋದು? ಸೊ ಬನ್ನಿ ನೋಡೋಣ ಇಲ್ಲಿ ಏನಂತ ಅಂದ್ರೆ, ಮೊದಲನೇ ಆಪ್ಷನ್ ಬಂದು ಏನಿದೆ, ಬಿಸಿ ಗಾಳಿ ತಣ್ಣನೆಯ ಗಾಳಿಗಿಂತ ಭಾರ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ಆಪ್ಷನ್ ಅಲ್ಲಿ ಬಿಸಿ ಗಾಳಿ ತುಂಬಾ ಭಾರ ಇರುತ್ತೆ, ಅದಕ್ಕೋಸ್ಕರ ಆ ಹಾಟ್ ಏರ್ ಬಲೂನ್ ಮೇಲೋಗುತ್ತೆ. ಸೊ ಎರಡನೇ ಆಪ್ಷನ್ ನೋಡೋಣ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಬಿಸಿ ಗಾಳಿಯ ಸಾಂದ್ರತೆ ಏನು ತಣ್ಣನೆಯ ಗಾಳಿಗಿಂತ ಕಡಿಮೆ ಇರುತ್ತೆ. ಅಂದ್ರೆ ಎರಡನೇ ಆಪ್ಷನ್ ಅಲ್ಲಿ ಏನಿದೆ, ಬಿಸಿ ಗಾಳಿಯ ಸಾಂದ್ರತೆ ಕಡಿಮೆ ಇದೆ, ಅದಕ್ಕೋಸ್ಕರ ಆ ಒಂದು ಬಿಸಿ ಗಾಳಿ ತುಂಬಿರುವಂತಹ ಬಲೂನ್ ಮೇಲೋಗುತ್ತೆ ಅಂತ. ಸೊ ಮೂರನೇದೇನಿದೆ, ಬಿಸಿ ಗಾಳಿಯ ಪ್ಲವನತೆ ಶಕ್ತಿಯಿಂದಾಗಿ ಏನಾಗ್ತಾ ಇದೆ, ಆ ಒಂದು ಹಾಟ್ ಏರ್ ಬಲೂನ್ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾಲ್ಕನೇದೇನಂತ ಇದೆ ಅಂದ್ರೆ, ವಾತಾವರಣದ ಗಾಳಿ ಏನಿದೆ ಅದರ ಪ್ಲವನತೆ ಶಕ್ತಿಯಿಂದ ಏನಾಗ್ತಾ ಇದೆ, ಈ ಒಂದು ಹಾಟ್ ಏರ್ ಬಲೂನ್ ಮೇಲೆ ಹೋಗ್ತಾ ಇದೆ. ಸೊ ಹಾಗಿದ್ರೆ ಈ ನಾಲ್ಕರಲ್ಲಿ ಮೊದಲನೇ ಆನ್ಸರ್ ಮಾತ್ರ ಕರೆಕ್ಟಾ, ಇಲ್ಲ ಎರಡನೇ ಆನ್ಸರ್ ಮಾತ್ರ ಕರೆಕ್ಟಾ, ಇಲ್ಲ ಮೊದಲನೇದು ನಾಲ್ಕನೇದ್ ಕರೆಕ್ಟಾ, ಇಲ್ಲ ಎರಡು ಮೂರನೇದ್ ಕರೆಕ್ಟಾ? ನೋಡಿ ಇಲ್ಲಿ ನಿಮ್ಗೆ ಎ ಬಿ ಸಿ ಡಿ ಅಂತ ಬರ್ತಾ ಇದೆ, ಅದ್ರಲ್ಲಿ ಎರಡು ಮೂರು ಕರೆಕ್ಟಾ, ಇಲ್ಲ ಅಂದ್ರೆ ಒಂದು ನಾಲ್ಕು ಕರೆಕ್ಟಾ, ಇಲ್ಲ ಎರಡನೇ ಆನ್ಸರ್ ಮಾತ್ರ ಕರೆಕ್ಟಾ ಅಂತ ನಿಮ್ ಮುಂದೆ ಇವಾಗ ಒಂದು ಸಮೀಕ್ಷಾ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ನೀಡಿ, ನೀವೇನ್ ಮಾಡ್ಬೇಕು ರಿಕ್ವೆಸ್ಟ್ ಮಾಡ್ತೀವಿ, ಆಪ್ಷನ್ ಸಿ ಕರೆಕ್ಟ್ ಆದ ಆನ್ಸರ್. ಯಾಕೆ ಅಂತ ಅಂದ್ರೆ, ಯಾವ್ದೇ ಒಂದು ಗಾಳಿ ಬಿಸಿ ಇದೆ ಅಂತ ಅಂದ್ರೆ ಆ ಒಂದು ಗಾಳಿ ಅಣುಗಳು ಜಾಸ್ತಿ ಅಂದ್ರೆ ಜಾಸ್ತಿ ಪ್ರದೇಶವನ್ನ ಆಕ್ರಮಿಸಿಕೊಂಡು ಹಗುರ ಆಗುತ್ತೆ. ಸೊ ಹಗುರ ಆಗೋದ್ರಿಂದ ಅದ್ರ ಸಾಂದ್ರತೆ ಕಡಿಮೆ ಆಗಿ ಅದು ಮೇಲ್ ಹೋಗುತ್ತೆ. ಸೊ ಎರಡನೇ ಅಂದ್ರೆ, ಬಿಸಿ ಗಾಳಿಯ ಸಾಂದ್ರತೆಯು ತಣ್ಣನೆಯ ಗಾಳಿಯ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಅದು ಒಂದು ಉತ್ತರ. ಅದ್ರ ಜೊತೆಗೆ ನೀವು ಮೂರನೇ ಇದನ್ನ ನೋಡ್ಬೋದು, ಬಿಸಿ ಗಾಳಿಯ ಪ್ಲವನತೆ ಶಕ್ತಿಯಿಂದಾಗಿ, ಅಂದ್ರೆ
ಬಿಸಿಗಾಳಿಯ ಪ್ಲವನತೆ ಶಕ್ತಿ ಮತ್ತೆ ಬಿಸಿಗಾಳಿಯ ಸಾಂದ್ರತೆ ಕಡಿಮೆ ಇರೋದು, ಇದೆರಡೂ ಕಾರಣದಿಂದನೂ ಏನಾಗುತ್ತೆ, ಬಿಸಿಗಾಳಿ ತುಂಬಿರುವಂತಹ ಬಲೂನ್ ಮೇಲಕ್ಕೆ ಹೋಗುತ್ತೆ. ಸುಮಾ, ಇವಾಗ ನೀ ಇಲ್ಲಿವರೆಗೆ ಏನ್ ಹೇಳಿದೀರಾ ಅಂತ ಒಂದು ಸಾರಾಂಶವನ್ನ ನಾನು ಹೇಳ್ತೀನಿ. ಅದು ನಮ್ಮ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಉಪಯೋಗ ಆಗತ್ತೆ ಅಂತ ಅನ್ಕೊಂತೀನಿ. ಮುಂದಿನ ನೆಕ್ಸ್ಟ್ ಟಾಪಿಕ್ ಹೋಗಕ್ಕಿಂತ ಮುಂಚೆ, ಸೊ ಇಲ್ಲಿವರೆಗೆ ನಾವ್ ಏನ್ ಕಲ್ತಿದೀವಿ ಅಂದ್ರೆ, ವಾಯು ಅಂದ್ರೆ ಏನು, ವಾಯುವಿನ ಗುಣಲಕ್ಷಣಗಳ ಅಂದ್ರೆ ಏನು, ಅದರ ಉಪಯೋಗಗಳೇನು ಅಂತ ತಿಳ್ಕೊಂಡಿದೀವಿ. ಜಾಸ್ತಿ ಒತ್ತಡ ಕಡಿಮೆ ಒತ್ತಡ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಜಾಸ್ತಿ ಒತ್ತಡ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಹೋಗತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಮತ್ತೆ ಹಾಟ್ ಏರ್ ಇಸ್ ಲೈಟರ್ ದನ್ ಕೋಲ್ಡ್ ಏರ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ತಿಳ್ಕೊಂಡಿದೀವಿ. ಖಂಡಿತ, ಥ್ಯಾಂಕ್ ಯು ಅನ್ನು. ಹೌದು, ನಾವೀಗಷ್ಟೇ ಏನೇನೆಲ್ಲ ಕಲ್ತೀವಿ, ಗಾಳಿ ಒತ್ತಡವನ್ನ ಇರುತ್ತೆ, ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಚಲಿಸುತ್ತೆ, ಮತ್ತೆ ಕಡಿಮೆ ಅಂದ್ರೆ ಯಾವ್ದೇ ಒಂದು ನೀರಾವಿ ಇರ್ಬೋದು ಅಥವಾ ಯಾವ್ದೇ ಒಂದು ಗಾಳಿ ಬಿಸಿ ಇದ್ರೆ ಅದು ಯಾವಾಗ್ಲೂ ಮೇಲ್ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಹಾಗಿದ್ರೆ ಬನ್ನಿ ಹೊಸ ಕಾನ್ಸೆಪ್ಟ್ಗೆ ನಾವು ಎಂಟರ್ ಆಗೋಣ. ಸೊ ಮಾರುತಗಳು, ಬಿರುಗಾಳಿಗಳು ಮತ್ತೆ ಚಂಡಮಾರುತಗಳು ಹಾಗಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲೊಂದು ಸಮೀಕ್ಷಾ ಪ್ರಶ್ನೆ ಇದೆ, ಪೋಲಿಂಗ್ ಕ್ವೆಶನ್. ದಿನದ ಯಾವ ಸಮಯದಲ್ಲಿ ಅಂದ್ರೆ ಮಧ್ಯರಾತ್ರಿ ಅಥವಾ ಮಧ್ಯಾಹ್ನನ ಇಲ್ಲ ಅಂದ್ರೆ ಎರಡು ಸಮಯದಲ್ಲಿ, ಯಾವ ಸಮಯದಲ್ಲಿ ಕಡಲ ತೀರದಲ್ಲಿ ಒಂದು ಧ್ವಜಸ್ತಂಭ ಇದೆ, ಈ ಧ್ವಜಸ್ತಂಭದಲ್ಲಿ ಒಂದು ಏನು ಧ್ವಜ ಇದೆಯಲ್ಲ ಅದು ಸಮುದ್ರ ದಿಕ್ಕಿನಲ್ಲಿ ಹಾರ್ತಾ ಇರುತ್ತೆ, ಅದು ಸಮುದ್ರ ದಿಕ್ಕಿನಲ್ಲಿ ಹಾರೋದು ಮಧ್ಯರಾತ್ರಿ ಹಾರುತ್ತಾ, ಇಲ್ಲ ಮಧ್ಯಾಹ್ನ ಹಾರುತ್ತಾ, ಇಲ್ಲ ಮಧ್ಯರಾತ್ರಿ ಮಧ್ಯಾಹ್ನ ಎರಡು ಸಮಯದಲ್ಲೂ ಹಾರುತ್ತಾ, ಇಲ್ಲ ನಾವು ಯಾವ ಕಡೆ ಇರುತ್ತೆ ಅಂತ ಊಹೆ ಮಾಡೋದಿಕ್ಕೆ ಆಗೋದಿಲ್ವಾ? ಇವಾಗ ನಿಮ್ ಮುಂದೆ ಒಂದು ಸಮೀಕ್ಷಾ ಪ್ರಶ್ನೆ ಬರುತ್ತೆ, ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ. ಯೂಶ್ವಲಿ ನಮಗ್ ಗೊತ್ತಿದೆ, ಇವಾಗ ಧ್ವಜ ಅಂದ್ರೆ ಕಡಲ ತೀರದಲ್ಲಿ ಸಮುದ್ರದ ಹತ್ರ ಒಂದು ಧ್ವಜಸ್ತಂಭ ಇದೆ, ಆ ಧ್ವಜ ಹಾರ್ತಾ ಇರೋದು ಸಮುದ್ರ ದಿಕ್ಕಿನ ಕಡೆ ಹಾರ್ಬೇಕು ಅಂದ್ರೆ ಗಾಳಿ ಯಾವ ಕಡೆಯಿಂದ ಯಾವ ಕಡೆ ಬೀಸ್ಬೇಕು, ನೆಲದ ಕಡೆಯಿಂದ ಸಮುದ್ರ ದಿಕ್ಕಿನಲ್ಲಿ ಯಾವಾಗ ಗಾಳಿ ಬೀಸುತ್ತೋ ಅವಾಗ ಆ ಧ್ವಜಸ್ತಂಭ ಏನಾಗುತ್ತೆ, ಆ ಧ್ವಜ ಸಮುದ್ರ ದಿಕ್ಕಿನ ಕಡೆ ಹಾರುತ್ತೆ. ಹಾಗಿದ್ರೆ ಮಧ್ಯರಾತ್ರಿ ಆ ಒಂದು ಗಾಳಿ ಸಮುದ್ರ ದಿಕ್ಕಿನ ಕಡೆ ಚಲಿಸುತ್ತಾ ಇಲ್ಲ ಮಧ್ಯಾಹ್ನ ಚಲಿಸುತ್ತಾ ಅಂತ ನೆಕ್ಸ್ಟ್ ಆಕ್ಟಿವಿಟಿನಲ್ಲಿ ನೋಡೋಣ, ಅವಾಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಆನ್ಸರ್ ಮಧ್ಯರಾತ್ರಿನ ಇಲ್ಲ ಮಧ್ಯಾಹ್ನನ ಅಂತ. ಸೊ ಬನ್ನಿ ನೋಡೋಣ ನೆಕ್ಸ್ಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಡಲ್ ಗಾಳಿ ಮತ್ತೆ ನೆಲಗಾಳಿ. ಸೊ ಕಡಲ್ ಗಾಳಿ ಅಂದ್ರೇನು, ನೆಲಗಾಳಿ ಅಂತ ಅಂದ್ರೇನು ಅಂತ ನೋಡೋಣ. ಸೊ ಇದನ್ ಕಲ್ತ ಮೇಲೆ ಖಂಡಿತ ನಮ್ಗೆ ಪ್ರೀವಿಯಸ್ ಏನ್ ಪೋಲಿಂಗ್ ಕ್ವೆಶನ್ ಇತ್ತು ಅದಕ್ಕೆ ಏನ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳಗಿನ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿ ಬೇಗ ಹೀಟ್ ಆಗುತ್ತೆ, ಯಾವ್ದು ಕಂಪೇರ್ ಮಾಡಿದ್ರೆ ನೀರು ಕಂಪೇರ್ ಮಾಡಿದ್ರೆ. ಸೊ ನೆಲ ಬೇಗ ಬಿಸಿ ಆಗೋದ್ರಿಂದ ನೆಲದ ಮೇಲಿರುವಂತಹ ಅಣುಗಳೆಲ್ಲ ಬಿಸಿಯಾಗಿ ಮೇಲೆ ಚಲಿಸೋದಕ್ಕೆ ಶುರು ಆಗುತ್ತೆ. ಸೊ ಆಗ ನೆಲದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನೀರಿನ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ನಮ್ಗೆ ಆಲ್ರೆಡಿ ಅನ್ನೋರು ಹೇಳಿದ್ರು ಏನಂತ ಅಂದ್ರೆ ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸುತ್ತೆ ಅಂತ. ಸೊ ಇವಾಗ ಬೆಳಗಿನ ಸಮಯದಲ್ಲಿ ಏನಾಗುತ್ತೆ ಅಂತ ನೀರಿನ ಮೇಲೆ ಏನಾಗುತ್ತೆ, ತಣ್ಣನೆಯ ಗಾಳಿ ಇರುತ್ತೆ. ಸೊ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ನೆಲದ ಮೇಲೆ ಒತ್ತಡ ಕಡಿಮೆ ಇರುತ್ತೆ. ಸೊ ಆದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನೀರಿನ ಮೇಲಿಂದ ಇರುವಂತಹ ಗಾಳಿ ನೆಲದ ಕಡೆ ಚಲಿಸೋದಕ್ಕೆ ಶುರು ಆಗುತ್ತೆ, ಮತ್ತೆ ನೆಲದ ಮೇಲಿರುವಂತಹ ಬಿಸಿ ಗಾಳಿ ಮೇಲಕ್ಕೆ ಚಲಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಒಂದ್ ಸೈಕಲ್ ಇದೆ. ಸೊ ಬಿಸಿ ಗಾಳಿ ಏನಾಗ್ತಾ ಇರುತ್ತೆ ಅಂದ್ರೆ ಮೇಲ್ ಹೋಗ್ತಾ ಮೇಲ್ ಚಲಿಸ್ತಾ ಇದೆ, ಮತ್ತೆ ತಣ್ಣನೆ ಗಾಳಿ ಏನಾಗ್ತಾ ಇದೆ ಅಂದ್ರೆ ಸಮುದ್ರದ ಕಡೆಯಿಂದ ಅಂದ್ರೆ ಕಡಲಿನ ಕಡೆಯಿಂದ ನೆಲದ ಕಡೆ ಚಲಿಸಿದ್ರೆ ನೆಲದ ಮೇಲಿರುವಂತಹ ಬಿಸಿ ಗಾಳಿ ಮೇಲೆ ಚಲಿಸ್ತಾ ಇದೆ. ಈ ಒಂದು ಸೈಕಲ್ ಆಗ್ತಾನೆ ಇರುತ್ತೆ. ಇದು ಆಗ್ತಾ ಇರೋದು ಮಧ್ಯಾಹ್ನದ ಅಂದ್ರೆ ಬೆಳಗಿನ ಸಮಯದಲ್ಲಿ ಅಂದ್ರೆ ಡೇ ಟೈಮಲ್ಲಿ ಆಗ್ತಾ ಇದೆ, ಮಧ್ಯಾಹ್ನದ ಟೈಮಲ್ಲಿ ಇದಾಗ್ತಾ ಇದೆ, ಈ ಒಂದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕಡಲಿನ ಕಡೆಯಿಂದ ಗಾಳಿ ನೆಲದ ಕಡೆ ಚಲಿಸ್ತಾ ಇರೋದ್ರಿಂದ ಈ ಒಂದು ಕ್ರಿಯೆಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಕಡಲ್ ಗಾಳಿ. ಯಾಕೆ ಕಡಲ್ ಗಾಳಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಕಡಲಿನ ಕಡೆಯಿಂದ ನೆಲದ ಕಡೆ ಏನಾಗ್ತಾ ಇದೆ, ಗಾಳಿ ಚಲಿಸ್ತಾ ಇದೆ. ಸೊ ಹಾಗಿದ್ರೆ ಡೇ ಟೈಮಲ್ಲಿ ಹೀಗಾಗುತ್ತೆ, ಹಾಗಿದ್ರೆ ನೈಟ್ ಟೈಮಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನೈಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಬೆಳಕಿನಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬೇಗ ಎಷ್ಟು ಅಂದ್ರೆ ನೀರಿಗಿಂತ ಭೂಮಿ ಬೇಗ ಹೀಟ್ ಆಗುತ್ತಲ್ವಾ, ಅದೇ ರೀತಿ ರಾತ್ರಿ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಎಷ್ಟು ಬೇಗ ಭೂಮಿ ಹೀಟ್ ಆಗುತ್ತೋ ಅಷ್ಟೇ ಬೇಗ ಕೂಲ್ ಆಗ್ಬಿಡುತ್ತೆ. ಸೊ ರಾತ್ರಿ ಸಮಯದಲ್ಲಿ ಭೂಮಿ ತುಂಬಾ ತಣ್ಣಗಿರುತ್ತೆ, ತಂಪಾದ ಗಾಳಿಯಿಂದ ಕೂಡಿರುತ್ತೆ, ಆದ್ರೆ ಸಮುದ್ರದ ಮೇಲೆ ಸ್ವಲ್ಪ ಬಿಸಿ ಗಾಳಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲೆ ಏನಾಗುತ್ತೆ, ತಣ್ಣನೆಯ ಗಾಳಿ ಇದೆ ರಾತ್ರಿ ಸಮಯದಲ್ಲಿ, ಸಮುದ್ರದ ಮೇಲೆ ಏನಿದೆ ಬಿಸಿ ಗಾಳಿ. ಸೊ ತಣ್ಣನೆಯ ಗಾಳಿ ಇರುವಂತಹ ಹೆಚ್ಚು ಒತ್ತಡದ ಗಾಳಿ ಕಡಿಮೆ ಒತ್ತಡದ ಕಡೆಗೆ ಅಂದ್ರೆ ಸಮುದ್ರದ ಕಡೆ ನೀರು ಚಲಿಸುತ್ತೆ.
ಸೊ ಅದಕ್ಕೋಸ್ಕರ ಈ ಒಂದು ಗಾಳಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ನೆಲಗಾಳಿ ಅಂತ ಹೇಳ್ತೀವಿ. ಸೊ ಯಾಕೆ ಅಂದ್ರೆ ಇಲ್ಲಿ ಗಾಳಿ ನೆಲದ ಕಡೆಯಿಂದ ಕಡಲಿನ ಕಡೆಗೆ ಅಂದ್ರೆ ಸಮುದ್ರದ ಕಡೆ ಚಲಿಸ್ತಾ ಇದೆ. ಸೊ ಈ ಒಂದು ಕ್ರಿಯೆಗೆ ನೆಲಗಾಳಿ ಅಂತ ಹೇಳ್ತೀವಿ. ಮಧ್ಯರಾತ್ರಿ ಏನಾಗುತ್ತೆ, ಬಿಸಿ ಗಾಳಿ ಸಮುದ್ರದ ಮೇಲಿರುತ್ತೆ. ಸೊ ಆ ಸಮುದ್ರ ಮೇಲಿರುವಂತಹ ಬಿಸಿ ಗಾಳಿ ಮೇಲ್ ಚಲಿಸುತ್ತೆ, ತಣ್ಣನೆಯ ಗಾಳಿ ನೆಲದ ಮೇಲಿಂದ ಕಡಲಿನ ಕಡೆ ಅಂದ್ರೆ ಸಮುದ್ರದ ಕಡೆ ಚಲಿಸುತ್ತೆ. ಈ ಒಂದು ಕ್ರಿಯೆ ಆಗ್ತಾನೆ ಇರುತ್ತೆ. ಸೊ ನಾವು ಪ್ರೀವಿಯಸ್ ಆಕ್ಟಿವಿಟಿ ಅಂದ್ರೆ ಪೋಲಿಂಗ್ ಕ್ವೆಶನ್ ಅಲ್ಲಿ ಕೇಳಿದ್ವಿ ಒಂದು ಕ್ವೆಶನ್, ದಿನದ ಯಾವ ಸಮಯದಲ್ಲಿ ಸಮುದ್ರದ ದಿಕ್ಕಿನಲ್ಲಿ ಅಂದ್ರೆ ಸಮುದ್ರದಲ್ಲಿ ಇರುವಂತಹ ಧ್ವಜಸ್ತಂಭದ ಒಂದು ಧ್ವಜ ಹಾರ್ತಾ ಇರುತ್ತೆ ಸಮುದ್ರದ ಕಡೆ ಅಂತ. ಸೊ ಇದರಿಂದ ನಮ್ ಖಂಡಿತ ಗೊತ್ತಾಗುತ್ತೆ ಮಧ್ಯರಾತ್ರಿಯಲ್ಲಿ ಅಂತ. ಸೊ ಮಧ್ಯರಾತ್ರಿ ಅದಕ್ಕೆ ಕರೆಕ್ಟ್ ಆದ ಉತ್ತರ. ಯಾಕೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಗಾಳಿ ನೆಲದ ಕಡೆಯಿಂದ ಸಮುದ್ರದ ಕಡೆ ಚಲಿಸ್ತಾ ಇರುತ್ತೆ. ಸೊ ಗಾಳಿ ಸಮುದ್ರದ ಕಡೆ ಚಲಿಸಿದಾಗ ಧ್ವಜ ಕೂಡ ಸಮುದ್ರದ ಕಡೆನೆ ಹಾರುತ್ತೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಸುಮಾ, ನೀವು ಇವಾಗ ಕಡಲಗಾಳಿ ಮತ್ತೆ ನೆಲಗಾಳಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದೇ ತರ ನನಗೆ ಒಂದು ಕ್ವಶನ್ ಇದೆ. ಇವಾಗ ಚಿತ್ರದಲ್ಲಿ ಏನ್ ಬರ್ತಿದೆ ಅದೇ ತರ ಸಂವಹನ ಮಳೆ ಏನಕ್ಕೆ ಸಂಜೆ ಅಥವಾ ಮಧ್ಯಾಹ್ನ ಸಂಭವಿಸುತ್ತೆ, ಅದಕ್ಕೆ ಏನನ್ನ ಎಕ್ಸ್ಪ್ಲನೇಷನ್ ಕೊಡಕ್ಕಾಗತ್ತ ಸುಮಾ? ಖಂಡಿತಾನು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಸಂವಹನ ಮಳೆ ಅಂತ ಅಂದ್ರೆ ಇದಕ್ಕೆ ಪರಿಸರ ಮಳೆ ಅಂತಾನು ಕೂಡ ಕರಿತೀವಿ. ಮತ್ತೆ ಇದಕ್ಕೆ 4 ಗಂಟೆಯ ಮಳೆ ಅಂತ ಕೂಡ ಒಂದ್ ಹೆಸರಿದೆ. ಏನಂತ ಅಂದ್ರೆ ಈಗಷ್ಟೇ ನಾವು ಕಲ್ತ್ವಿ, ಸೂರ್ಯನ ಕಿರಣಗಳು ಏನು ಭೂಮಿ ಮೇಲೆ ಮತ್ತೆ ನೀರಿನ ಮೇಲೆ ಬೀಳುತ್ತೆ ಬೆಳಗ್ಗೆ ಸಮಯದಲ್ಲಿ. ಸೊ ನೀರಿನ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ನೀರಿನ ಸರ್ಫೇಸ್ ಮೇಲೆ ಇರುವಂತಹ ಎಲ್ಲಾ ನೀರಿನ ಅಣುಗಳು ಏನಾಗುತ್ತೆ, ಆವಿ ಆಗುತ್ತೆ, ಅಂದ್ರೆ ಎವಾಪರೇಟ್ ಆಗುತ್ತೆ. ಸೊ ಎವಾಪರೇಟ್ ಆಗಿ ಅದೇನಾಗುತ್ತೆ, ಭೂಮಿಯಿಂದ ದೂರ ಹೋಗ್ತಾ ಇರುತ್ತೆ. ಸೊ ಭೂಮಿಯಿಂದ ದೂರ ಹೋಗ್ಬೇಕಾದ್ರೆ ಟ್ರೋಪೋಸ್ಪಿಯರ್ ತನಕನು ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಮೇಲೆ ಹೋದಂತ ಇದು ಏನಾಗುತ್ತೆ, ಮೋಡ ಆಗಿ ಫಾರ್ಮ್ ಆಗಿ ಅದೇನಾಗುತ್ತೆ, ಅಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಇರೋದ್ರಿಂದ ನೀರಾವಿ ಏನಿದೆ ಆ ನೀರಾವಿ ನೀರಾಗಿ ಬದಲಾಗುತ್ತೆ. ಸೊ ನೀರಾವಿ ನೀರಾಗಿ ಬದಲಾಗಿ ಮಳೆಯ ರೂಪದಲ್ಲಿ ಕೆಳಗಡೆ ಬರುತ್ತೆ. ಈ ಒಂದು ಕ್ರಿಯೆ ಆಗೋದಿಕ್ಕೆ ಮಿನಿಮಮ್ ಮಧ್ಯಾಹ್ನ ಅಥವಾ ಸಂಜೆ ಆದ್ರೂ ಆಗುತ್ತೆ. ತುಂಬಾ ಬಿಸಿಲಿದ್ದಾಗ ಮಧ್ಯಾಹ್ನದಷ್ಟರಲ್ಲಿ ಮಳೆ ಬರೋ ಚಾನ್ಸ್ ಇರುತ್ತೆ. ಆ ಬಿಸಿಲಲ್ಲಿ ಪ್ರಮಾಣದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದ್ದಾಗ ಏನಾಗುತ್ತೆ, ಸಂಜೆ ಮಳೆ ಬರುತ್ತೆ. ಸೊ ಇದೇ ಕಾರಣಕ್ಕೆ ನಾವ್ ಈ ಮಳೆಗೆ 4 ಗಂಟೆಯ ಮಳೆ ಅಂತ ಹೇಳ್ತೀವಿ. ನಾವು ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಳೆ ಸರಿಯಾಗಿ ಶುರು ಆಗ್ಬಿಡ್ತಾ, ಅಯ್ಯೋ 4 ಗಂಟೆಗೆ ಕರೆಕ್ಟ್ ಆಗಿ ಬಂತಲ್ಲಪ್ಪ ಅಂತ ಅನ್ಕೊಂಡು ಹೋಗ್ತೀವಿ. ಸೊ ಯಾಕೆ ಅಂದ್ರೆ ಆ ನೀರು ಆವಿಯಾಗಿ ಮೇಲ್ ಹೋಗಿ ಮೋಡ ಆಗಿ ಮತ್ತೆ ಅದು ಮಳೆಯ ರೂಪದಲ್ಲಿ ಕೆಳಗಡೆ ಬರೋದಕ್ಕೆ ಅಷ್ಟು ಸಮಯ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಸಂಜೆ ಟೈಮ್ ಅಲ್ಲಿ ಅಥವಾ ಮಧ್ಯಾಹ್ನದ ಟೈಮ್ ಅಲ್ಲಿ ಈ ಒಂದು 4 ಗಂಟೆಯ ಮಳೆ ಬರುತ್ತೆ. ಸೊ ಇವಾಗ ಬನ್ನಿ ನೋಡೋಣ, ಹಾಗಿದ್ರೆ ಮಾರುತಗಳು ಅಂದ್ರೆ ಗಾಳಿ ಬೇಸಿಗೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಯಾವ ಕಡೆ ಬೀಸುತ್ತೆ, ಮಾನ್ಸೂನ್ ಮಾರುತಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಎಡಗಡೆ ಇರುವಂತಹ ಚಿತ್ರದಲ್ಲಿ ಏನಾಗ್ತಾ ಇದೆ, ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಭೂಮಿ ಬೇಗನೆ ಹೀಟ್ ಆಗ್ಬಿಡುತ್ತೆ, ಬಿಸಿ ಆಗುತ್ತೆ, ನೀರಿಗಿಂತನೂ ಜಾಸ್ತಿ ವೇಗವಾಗಿ ಏನಾಗುತ್ತೆ, ಭೂಮಿ ಬಿಸಿ ಆಗುತ್ತೆ. ಸೊ ಭೂಮಿ ಮೇಲೆ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಿದೆ, ಉಷ್ಣಾಂಶ ಜಾಸ್ತಿ ಆದ್ರೆ ಒತ್ತಡ ಕಡಿಮೆ ಆಗುತ್ತೆ, ಎಲ್ಲಿ ಉಷ್ಣಾಂಶ ಕಡಿಮೆ ಇದೆ ಅಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಸೊ ಉಷ್ಣಾಂಶ ಭೂಮಿ ಮೇಲೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಇರೋದ್ರಿಂದ ಅಂದ್ರೆ ಬೇಗ ಭೂಮಿ ಹೀಟ್ ಆಗೋದ್ರಿಂದ ಬೇಸಿಗೆಗಾಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಈ ಭೂಮಿ ನೆಲದ ಮೇಲೆ ಕ್ರಿಯೇಟ್ ಆಗುತ್ತೆ, ನಿರ್ಮಾಣ ಆಗುತ್ತೆ. ಒಂದು ಸಮುದ್ರ ಏನಿದೆ ಇಲ್ಲಿ, ಕಡಲ್ ಏನಿದೆ, ಆ ಸಮುದ್ರದಿಂದ ಏನ ಮೇಲೆ ಒತ್ತಡ ಕಡಿಮೆ ಇರುತ್ತೆ. ಸೊ ಒತ್ತಡ ಜಾಸ್ತಿ ಇರುತ್ತೆ. ಸೊ ಆದ್ರೆ ಇಲ್ಲಿ ನೀವು ನೋಡ್ಬೋದು, ಬೇಸಿಗೆಗಾಲದಲ್ಲಿ ತುಂಬಾನೇ ಬಿಸಿಲು ಇರೋದ್ರಿಂದ ಒತ್ತಡದಲ್ಲಿನ ವ್ಯತ್ಯಾಸ ತುಂಬಾ ಜಾಸ್ತಿ ಇರುತ್ತೆ. ಒತ್ತಡದಲ್ಲಿ ಜಾಸ್ತಿ ವ್ಯತ್ಯಾಸ ಆದಾಗ ಗಾಳಿಯ ವೇಗ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಮಾರುತದ ವೇಗ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಈ ಗಾಳಿ ನೈಋತ್ಯ ಭಾಗದಿಂದ ಒಂದು ನೆಲದ ಕಡೆ ಚಲಿಸ್ಬೇಕಾದ್ರೆ ಗಾಳಿ ಮಾತ್ರ ಹೋಗೋದಿಲ್ಲ, ಹೆಚ್ಚು ಪ್ರಮಾಣದ ನೀರನ್ನು ಕೂಡ ಹೊತ್ಕೊಂಡು ಹೋಗುತ್ತೆ. ನೀರನ್ನ ಹೊತ್ಕೊಂಡೋಗಿ ನೆಲದ ಮೇಲೆ ಮಳೆ ಸುರಿಸುತ್ತೆ. ಸೊ ಈ ಮಳೆಗೆ ನಾವೇನಂತ ಹೇಳ್ತೀವಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಳೆ ಅಂತ ಕರಿತೀವಿ. ಸೊ ಯಾಕೆ ನೈಋತ್ಯ ಮಾನ್ಸೂನ್ ಮಳೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ನೈಋತ್ಯ ಭಾಗದಿಂದ ಮಳೆ ಅಂದ್ರೆ ಗಾಳಿ ಮಾರುತ ಬೀಸ್ತಾ ಇರೋದ್ರಿಂದ ನಮ್ಗೆ ಮಳೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಮಳೆಗೆ ನೈಋತ್ಯ ಮಾನ್ಸೂನ್ ಮಳೆ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಇವಾಗ ವಿಂಟರ್ ಅಲ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಬೇಸಿಗೆಗಾಲದಲ್ಲಿ ಎಷ್ಟು ಬೇಗ ನಳೆ ಅಂದ್ರೆ ನೆಲ ಬಿಸಿ ಆಗುತ್ತೋ ಅದೇ ರೀತಿ ಚಳಿಗಾಲದಲ್ಲಿ ಅಷ್ಟೇ ವೇಗವಾಗಿ ಏನಾಗುತ್ತೆ, ನೆಲದ ಮೇಲಿರುವಂತ ಉಷ್ಣಾಂಶ ತುಂಬಾ ಬೇಗ ತಣ್ಣಗಾಗ್ಬಿಡುತ್ತೆ, ತಣ್ಣನೆಯ ವಾತಾವರಣ ಇದೆ. ಸೊ ಆಗ ನೆಲದ ಮೇಲೆ ಉಷ್ಣಾಂಶ ಕಡಿಮೆ ಇದ್ದಾಗ ಒತ್ತಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತೆ ನೀರಿನ ಮೇಲೆ ಒತ್ತಡ ಏನಿರುತ್ತೆ, ಕಡಿಮೆ ಇರುತ್ತೆ.
ಸೊ ಆದ್ರೆ ಚಳಿಗಾಲದಲ್ಲಿ ಒತ್ತಡದಲ್ಲಿ ಉಷ್ಣಾಂಶದಲ್ಲಿ ವ್ಯತ್ಯಾಸ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಒತ್ತಡದಲ್ಲಿ ಕೂಡ ಅಷ್ಟು ವ್ಯತ್ಯಾಸ ಇರೋದಿಲ್ಲ. ಅಂದ್ರೆ ಭೂಮಿಯ ಮೇಲೆ ಏನ್ ವ್ಯತ್ಯಾಸ ಇದೆ ಮತ್ತೆ ಆ ನೀರಿನ ಮೇಲೆ ಏನ್ ಒತ್ತಡ ಇದೆ ಅವೆರಡರ ಒತ್ತಡದಲ್ಲಿ ವ್ಯತ್ಯಾಸ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಆ ಆಗ್ನೇಯ ಭಾಗದಿಂದ ಏನ್ ನೀರ್ ಬರ್ತಾ ಇದೆ ಅಲ್ಲ, ಸೊ ಆ ಒಂದು ಒತ್ತಡ ಗಾಳಿ ಬೀಸ್ತಾ ಇರೋದು ಮಾರುತ ಕಡಿಮೆ ಅತ್ಯಂತ ಕಡಿಮೆ ಪ್ರಮಾಣದ ನೀರನ್ನ ಹೊತ್ಕೊಂಡು ಬಂದು ಮಳೆ ಸುರಿಸುತ್ತೆ. ಆ ಮಳೆಗೆ ನಾವು ಆವರ್ತ ಮಳೆ ಅಂತ ಹೇಳ್ತೀವಿ. ಸೊ ಇವಾಗ ನಮ್ಗೆ ಗೊತ್ತಾಯ್ತು ಮಾನ್ಸೂನ್ ಮಾರುತಗಳು ಬೇಸಿಗೆಗಾಲದಲ್ಲಿ ಯಾವ ಕಡೆಯಿಂದ ಯಾವ ಕಡೆ ಬೀಸುತ್ತೆ, ಚಳಿಗಾಲದಲ್ಲಿ ಯಾವ ಕಡೆಯಿಂದ ಯಾವ ಕಡೆ ಬೀಸುತ್ತೆ, ಮತ್ತೆ ಆ ಕೈ ಅಂದ್ರೆ ಬೇಸಿಗೆಗಾಲದಲ್ಲಿ ಯಾವ ಮಳೆ ಬರುತ್ತೆ ಮತ್ತೆ ಯಾವ ದಿಕ್ಕಿನಿಂದ ಬರುತ್ತೆ, ಚಳಿಗಾಲದಲ್ಲಿ ಬರುವಂತಹ ಮಳೆಗೆ ಏನಂತ ಕರಿತೀವಿ ಮತ್ತೆ ಯಾವ ದಿಕ್ಕಿನಲ್ಲಿ ಅದು ಚಲಿಸುತ್ತೆ ಅಂತ ನೋಡುತ್ತೆ. ಸೊ ನೆಕ್ಸ್ಟ್ ಹಾಗಿದ್ರೆ ಬನ್ನಿ ನೋಡೋಣ, ಚಂಡಮಾರುತ ಅಂದ್ರೆ ಸೈಕ್ಲೋನ್ ಇದೆಯಲ್ಲ ಅದ್ರ ಮೇಲೆ ಯಾವ ಎಲ್ಲ ಅಂಶಗಳು ಪ್ರಭಾವವನ್ನ ಬೀರುತ್ತೆ ಅಂತ ನೋಡೋಣ. ಸೊ ಇಲ್ಲೊಂದು ನೀವು ಚಿತ್ರ ನೋಡ್ತಾ ಇರ್ಬೋದು ಎಡಗಡೆ. ಸೊ ಏನಿದೆ ಈ ಚಿತ್ರದಲ್ಲಿ ಅಂತ ಅಂದ್ರೆ ಭೂಮಿಯ ಮಧ್ಯಭಾಗ ಅಂತ ಅಂದ್ರೆ ಭೂಮಿಯ ಮಧ್ಯಭಾಗದ ಮೇಲೆ ಭೂಮಧ್ಯ ರೇಖೆಯ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾ ಇರುತ್ತೆ. ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ನಮ್ಗೆ ಗೊತ್ತಿದೆ ಆಲ್ರೆಡಿ ಉಷ್ಣಾಂಶ ಜಾಸ್ತಿ ಇದ್ರೆ ಒತ್ತಡ ಏನಾಗುತ್ತೆ, ಖಂಡಿತ ಕಡಿಮೆ ಇರುತ್ತೆ. ಸೊ ಭೂಮಧ್ಯ ರೇಖೆಯ ಹತ್ರ ಒತ್ತಡ ಕಡಿಮೆ ಇದೆ. 30 ಡಿಗ್ರಿ ಅಕ್ಷಾಂಶ ರೇಖೆ ಆ ಕಡೆ ಮತ್ತೆ ಮೇಲ್ಮೈ ಮತ್ತೆ ಕೆಳಗಡೆ ನಾವು ನೋಡೋದಾದ್ರೆ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿ ನೋಡೋದಾದ್ರೆ ಆ ಕಡೆ ಹೋದಾಗ ಒತ್ತಡ ಏನಾಗುತ್ತೆ, ಕಡಿಮೆ ಇರುತ್ತೆ, ಜಾಸ್ತಿ ಆಗುತ್ತೆ. ಸೊ 30 ಡಿಗ್ರಿ ಅಕ್ಷಾಂಶ ರೇಖೆ ಏನಿದೆ ಆ ಕಡೆಯಿಂದ ಗಾಳಿ 0 ಡಿಗ್ರಿ ಅಕ್ಷಾಂಶದ ಕಡೆಗೆ ಅಂದ್ರೆ ಭೂಮಧ್ಯ ರೇಖೆಯ ಕಡೆಗೆ ಗಾಳಿ ಬೀಸುತ್ತೆ. ಯಾಕೆ ಅಂತ ಅಂದ್ರೆ ಹೆಚ್ಚು ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಗಾಳಿ ಬೀಸುತ್ತೆ ಅಂತ ನಮಗೆ ಗೊತ್ತಿದೆ. ಸೊ 30 ಡಿಗ್ರಿ ಅಕ್ಷಾಂಶ ರೇಖೆಯ ಕಡೆಯಿಂದ ಭೂಮಧ್ಯ ರೇಖೆಯ ಕಡೆಗೆ ಗಾಳಿ ಬೀಸುತ್ತೆ. ಗಾಳಿ ಏನೋ ಯಾವ ಕಡೆ ಬೀಸ್ತಾ ಇದೆ ಗೊತ್ತಾಯ್ತು, ಬಟ್ ಆದ್ರೆ ಈ ಬೀಸ್ಬೇಕಾದ್ರೆ ಆ ಗಾಳಿ ಬೀಸುವ ದಿಕ್ಕು ಯಾಕೆ ಚೇಂಜ್ ಆಗ್ತಾ ಇದೆ ಅಂದ್ರೆ ಭೂಮಿ ಸುತ್ತತಾ ಇರೋದ್ರಿಂದ. ಸೊ ಭೂಮಿ ಸುತ್ತತಾ ಇದೆ, ಇವೆಲ್ಲ ನೀವು ನೋಡ್ಬೋದು. ಕೊರಿಯೋಲಿಸ್ ಎಫೆಕ್ಟ್ ಇರೋದ್ರಿಂದ ಏನಾಗುತ್ತೆ, ಗಾಳಿ ಬೀಸುವಂತಹ ದಿಕ್ಕು ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಧ್ರುವಗಳಲ್ಲಿ ನೀವು ನೋಡ್ಬೋದು, ಧ್ರುವಗಳಲ್ಲಿ ಉಷ್ಣಾಂಶ ತುಂಬಾನೇ ಕಡಿಮೆ ಇರುತ್ತೆ, ತಣ್ಣನೆಯ ವಾತಾವರಣ ಇರುತ್ತೆ. ಸೊ ಉಷ್ಣಾಂಶ ಕಡಿಮೆ ಇದ್ದಾಗ ಒತ್ತಡ ಏನಾಗುತ್ತೆ, ಖಂಡಿತ ಜಾಸ್ತಿ ಇರುತ್ತೆ. ಸೊ ಧ್ರುವ ಪ್ರದೇಶದಲ್ಲಿ ಒತ್ತಡ ಜಾಸ್ತಿ ಇದ್ದಾಗ ಧ್ರುವ ಪ್ರದೇಶದಿಂದ ದೂರ ಹೋಗ್ತಾ ಇದ್ದಾಗೆ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ ಹೆಚ್ಚು ಒತ್ತಡದ ಪ್ರದೇಶದಿಂದ. 60 ಡಿಗ್ರಿ ಅಕ್ಷಾಂಶದ ಕಡೆಗೆ ಏನಾಗುತ್ತೆ, ಗಾಳಿ ಬೀಸುತ್ತೆ. ಸೊ ಹಾಗಿದ್ರೆ ಇವಾಗ ಬನ್ನಿ ನೋಡೋಣ, ಸ್ಟಾರ್ಮ್ಸ್ ಮಿಂಚು ಹುಡುಗು ಹೇಗ್ ಫಾರ್ಮ್ ಆಗುತ್ತೆ, ಬಿರುಗಾಳಿ ಹೇಗ್ ಉಂಟಾಗುತ್ತೆ, ಅದು ಹೇಗೆ ಚಂಡಮಾರುತ ಉಂಟಾಗೋದಕ್ಕೆ ಕಾರಣ ಆಗುತ್ತೆ ಅಂತ ನೋಡೋಣ. ಸೊ ಯೂಶಲಿ ಏನಾಗುತ್ತೆ, ಆ ನೀರು ಅಂದ್ರೆ ಸಮುದ್ರದ ಮೇಲೆ ಇರ್ಬೋದು ಯಾವ್ದೇ ನೀರು ಏನಾಗುತ್ತೆ, ಬಿಸಿಲು ಬಿದ್ದಾಗ ಅದ್ರ ಮೇಲೆ ಆ ನೀರು ಆವಿಯಾಗಿ ಮೇಲ್ ಹೋಗುತ್ತೆ. ನಾ ಆಲ್ರೆಡಿ ಹೇಳ್ದೆ ಭೂಮಿಯಿಂದ ದೂರ ಹೋಗ್ಬೇಕಾದ್ರೆ ಟ್ರೋಪೋಸ್ಫಿಯರ್ ತನಕ ಏನಾಗುತ್ತೆ, ಉಷ್ಣಾಂಶ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಸೊ ಭೂಮಿಯಿಂದ ದೂರ ಹೋಗ್ತಾ ಇದ್ದಾಗೆ ನಾವ್ ನೀರಾವಿಯ ಉಷ್ಣಾಂಶ ಕಡಿಮೆ ಆಗಿ ಏನಾಗುತ್ತೆ, ಮೋಡ ಆಗಿ ಫಾರ್ಮ್ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಆ ನೀರಾವಿ ಎಲ್ಲ ನೀರಾಗಿ ಬದಲಾಗುತ್ತೆ. ಸೊ ನೀರಾಗಿ ಬದಲಾದ್ಮೇಲೆ ಏನಾಗುತ್ತೆ, ಆ ನೀರು ಸುರಿಯೋದಿಕ್ಕೆ ಶುರು ಮಳೆಯ ರೂಪದಲ್ಲಿ ಕೆಳಗಡೆ ಬರುತ್ತೆ. ಸೊ ನೀರಾವಿ ಇರೋದು, ನೀರು ಹೇಗೆ ನೀರಾವಿ ಆಗ್ಬೇಕಂದ್ರೆ ಹೀಟ್ ನ ಸಪ್ಲೈ ಮಾಡ್ಬೇಕು, ನಾವು ಉಷ್ಣಾಂಶವನ್ನ ಕೊಡ್ಬೇಕು, ಅದೇ ರೀತಿ ನೀರಾವಿ ನೀರಾಗಿ ತನ್ನ ಸ್ಥಿತಿಯನ್ನ ಬದಲಾಯಿಸ್ಕೋಬೇಕು ಅಂದ್ರೆ ಬದಲಾದಾಗ ಏನಾಗುತ್ತೆ, ಉಷ್ಣಾಂಶ ರಿಲೀಸ್ ಆಗುತ್ತೆ ವಾತಾವರಣಕ್ಕೆ. ಸೊ ಅದು ಉಷ್ಣಾಂಶ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ಆ ಸೈಕಲ್ ಮತ್ತೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಆಗ್ತಾನೆ ಇರುತ್ತೆ. ಈ ಸೈಕಲ್ ಕಂಟಿನ್ಯೂಸ್ ಆಗಿ ಆಗೋದ್ರಿಂದ ಏನಾಗುತ್ತೆ, ಒಂದು ಕಡೆ ಏನಾಗ್ತಾ ಇರುತ್ತೆ, ಆ ಬಿಸಿ ಗಾಳಿ ಅಂದ್ರೆ ಬಿಸಿ ನೀರಾವಿ ಮೇಲ್ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ತಣ್ಣನೆಯ ಗಾಳಿ ಅಂದ್ರೆ ಆ ಮಳೆ ಬರ್ತಾ ಇರುತ್ತೆ. ಸೊ ಇವೆರಡರ ಘರ್ಷಣೆಯಿಂದ ಏನಾಗುತ್ತೆ, ನಮ್ಗೆ ಮಿಂಚು ಮತ್ತೆ ಗುಡುಗು ಉಂಟಾಗುತ್ತೆ. ಸೊ ಈ ಒಂದು ಸ್ಟಾರ್ಮ್ ಮೂಮೆಂಟ್ ಏನಿದೆ ಇದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ರೆ ಆವಾಗ ಚಂಡಮಾರುತ ಉಂಟಾಗುತ್ತೆ. ಹಾಗಿದ್ರೆ ಇವಾಗ ಒಂದು ಚಿಕ್ಕ ವಿಡಿಯೋ ನೋಡೋಣ, ಅಂತ ಚಂಡಮಾರುತ ಹೇಗ್ ಉಂಟಾಗುತ್ತೆ, ಅದರಿಂದ ಹಾನಿ ಹೇಗಾಗುತ್ತೆ, ಅದು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಒಂದು ನೋಡ್ಕೊಂಡ್ ಬರೋಣ ಬನ್ನಿ. There are 3 basic stages in the life of a tropical cyclone: its origin or source, the mature stage, and the dissipation stage, where it dies out. These occur in a continuous process, not as separate and distinct stages. Each stage may occur more than once during the life cycle, as the strength of the cyclone rises and falls. It may reach land, weaken, then go back out to sea, where it strengthens once more.
The formation of a cyclone depends upon the following conditions coinciding. A large, still and warm ocean area with a surface temperature that exceeds 26.5 degrees Celsius over an extended period. This allows a body of warm air to develop above the ocean's surface. Low-altitude winds are also needed to form a tropical cyclone. As air warms over the ocean, it expands, becomes lighter, and rises. Other local winds blow in to replace the air that has risen, then this air is also warmed and rises. The rising air contains huge amounts of moisture evaporated from the ocean's surface. As it rises, it cools, condensing to form huge clouds about 10 kilometers up in the troposphere. More warm air rushes in and rises, drawn by the draft above. The rising drafts of air carry moisture high into the atmosphere, so that these clouds eventually become very thick and heavy. Condensation then releases the latent heat energy stored in the water vapor, providing the cyclone with more power. This creates a self-sustaining heat cycle. Drawn further upwards by the new release of energy, the clouds can grow to 12 to 15 kilometers high. The force created by the Earth's rotation on a tilted axis, the Coriolis effect, causes rising currents of air to spiral around the center of the tropical cyclone. It is at this stage that the cyclone matures and the eye of the storm is created. As the air rises and cools, some of this dense air descends to form the clear, still eye as the cyclone rages around it. The eye wall, where the wind is strongest, behaves like a whirling cylinder. Cyclones rotate clockwise in the southern hemisphere, anti-clockwise in the northern. The lowest air pressure in a tropical cyclone is always found at the center and is typically 950 millibars or less. The average air pressure at the Earth's surface is about 1,010 millibars. Tropical cyclones have significantly lower air pressure than the air that surrounds them. The bigger the pressure difference, the stronger the wind force. One of the lowest air pressures ever recorded was 877 millibars for Typhoon Ida, which hit the Philippines in 1958, where winds reached 300 kilometers an hour. Once formed, the cyclone's movement or track follows a pathway away from its source, driven by global wind circulation. As warm ocean waters feed it heat and moisture, the cyclone continues to enlarge. ಈಗಷ್ಟೇ ನಾವು ನೋಡಿದ್ವಿ ಚಂಡಮಾರುತ ಹೇಗ್ ಫಾರ್ಮ್ ಆಗುತ್ತೆ ಅಂತ. ಸೊ ಚಂಡಮಾರುತದ ಕಣ್ಣಿನ ಹತ್ರ ತುಂಬಾ ಹಾನಿ ಆಗೋದಿಲ್ಲ, ತುಂಬಾ ಶಾಂತವಾದ ಒಂದು ವಾತಾವರಣ ಇರುತ್ತೆ. ಅದ ಚಂಡಮಾರುತದಿಂದ ದೂರ ಹೋದ್ರೆ ಜೀವಿಗಳಿಗೆ ಹಾನಿ ಆಗೋದು ತುಂಬಾನೇ ನೋಡ್ಬೋದು ನಾವು. ಸೊ ನೆಕ್ಸ್ಟ್ ಆಗಿದ್ರೆ ಇವಾಗಷ್ಟೇ ನೋಡಿದ್ವಿ ವಿಂಡ್ ಅಂತ ಅಂದ್ರೆ ಮಾರುತ ಅಂದ ತಕ್ಷಣ ಯಾವ್ದೇ ಒಂದು ಗಾಳಿ ಬೀಸ್ಬೇಕು ಅಂದ್ರೆ ಹೆಚ್ಚಿನ ಒತ್ತಡದ ಕಡೆಯಿಂದ ಕಡಿಮೆ ಒತ್ತಡದ ಕಡೆಗೆ ಬರುತ್ತೆ. ಸೊ ಅದಾದ್ಮೇಲೆ ಮಿಂಚು ಮತ್ತೆ ಗುಡುಗು ಹೇಗ್ ಫಾರ್ಮ್ ಆಗುತ್ತೆ ಅಂತ ನೋಡಿದ್ವಿ, ಮತ್ತೆ ಸೈಕ್ಲೋನ್ಸ್ ಹೇಗ್ ಫಾರ್ಮ್ ಆಗುತ್ತೆ ಅಂತ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಇವಾಗ ನಮ್ಮ ಹತ್ರ ಒಂದು ಪೋಲಿಂಗ್ ಕ್ವೆಶನ್ ಇದೆ, ಸಮೀಕ್ಷಾ ಪ್ರಶ್ನೆ. ಸೊ ಏನಾಗುತ್ತೆ ಅಂದ್ರೆ ಚಂಡಮಾರುತ ಭೂಮಿಗೆ ಅಪ್ಪಳಿಸಿದಾಗ ಅದು ಸುತ್ತಮುತ್ತ ಇರುವಂತ ಪ್ರದೇಶದಲ್ಲಿ ಫ್ಲಡ್ಸ್ ಆಗುತ್ತೆ ಅಂದ್ರೆ ಪ್ರವಾಹ ಉಂಟಾಗುತ್ತೆ, ಏನ್ ಕಾರಣ ಇರ್ಬೋದು? ಸೊ ಇಲ್ಲಿ ಆಪ್ಷನ್ಸ್ ಏನಿದೆ ಅಂತ ಅಂದ್ರೆ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಚಂಡಮಾರುತ ಉಂಟಾಗುತ್ತೆ, ಮತ್ತೆ ನೀರಿನ ದೊಡ್ಡ ಅಲೆಗಳು ಭೂಪ್ರದೇಶಕ್ಕೆ ನುಗ್ಗುತ್ತೆ, ಮತ್ತೆ ಚಂಡಮಾರುತದ ಕಣ್ಣು ನೀರನ್ನು ಎತ್ತುತ್ತದೆ, ಇದರಿಂದ ಭೂಮಿಗೆ ಅಪ್ಪಳಿಸಿದ ನಂತರ ಪ್ರವಾಹ ಉಂಟಾಗುತ್ತೆ. ಸೊ ಮೇಲಿನ ಎಲ್ಲವೂ ಆನ್ಸರ್. ಸೊ ಹಾಗಿದ್ರೆ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಆದ ಉತ್ತರ ಅಂತ ನೀವು ನಿಮ್ ಪೋಲಿಂಗ್ ಕ್ವೆಶನ್ ಬರುತ್ತೆ ಇವಾಗ ಆನ್ಸರ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ಹಾಗಿದ್ರೆ ಇಲ್ಲಿ ನೋಡೋಣ. ನಮ್ಗೆ ಆಲ್ರೆಡಿ ಗೊತ್ತಿದೆ ಒತ್ತಡದಲ್ಲಿ ವ್ಯತ್ಯಾಸ ಇಲ್ಲ ಅಂದ್ರೆ ಚಂಡಮಾರುತ ಅಂತೂ ಖಂಡಿತ ಉಂಟಾಗಲ್ಲ, ಮೊದಲನೇದಂತೂ ಕರೆಕ್ಟ್ ಆನ್ಸರ್. ಎರಡನೇದು, ಸೊ ನೀರಿನ ಅಲೆಗಳು ಏನಾಗುತ್ತೆ ಭೂಪ್ರದೇಶಕ್ಕೆ ನುಗ್ಗುತ್ತೆ, ಅದು ಕೂಡ ಒತ್ತಡದಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ನೀರಿನ ದೊಡ್ಡ ಅಲೆಗಳು ಏನಾಗುತ್ತೆ ಭೂಪ್ರದೇಶವನ್ನ ನುಗ್ಗಿ ಏನ್ ಮಾಡುತ್ತೆ ಆ ಚಂಡಮಾರುತದ ಕಣ್ಣು ಏನ್ ಮಾಡುತ್ತೆ ಆ ನೀರನ್ನ ಎತ್ತುತ್ತೆ, ಇದರಿಂದ ಭೂಮಿಗೆ ಅಪ್ಪಳಿಸಿದ ನಂತರ ಏನಾಗುತ್ತೆ ಪ್ರವಾಹ ಉಂಟಾಗುತ್ತೆ. ಹಾಗಿದ್ರೆ ಇದಕ್ಕೆ ಮೇಲಿನ ಎಲ್ಲವೂ ಕೂಡ ಕಾರಣ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಇನ್ನೊಂದು ಪೋಲಿಂಗ್ ಕ್ವೆಶನ್ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಭೂಮಿಯಿಂದ ಆಕಾಶದವರೆಗೆ ಒಂದು ಕಪ್ಪು ಮೋಡ ಹಬ್ಬಿದೆ, ಆ ಕಪ್ಪು ಮೋಡದ ಆಕಾರ ಬಂದು ಆಲಿಕೆ ಆಕಾರ. ಇದಕ್ಕೆ ನಾವೇನಂತ ಕರಿತೀವಿ, ಹರಿಕೇನ್, ಟೈಫೋನ್, ಸುಂಟರಗಾಳಿ ಮತ್ತೆ ಚಂಡಮಾರುತ? ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಸೆಲೆಕ್ಟ್ ಮಾಡಿ.
ಸೊ ಅದಕ್ಕೆ ಉತ್ತರ ಬಂದು ಸೆಂಟರ್ ಗಾಳಿ. ಸೊ ಇವಾಗ ನನ್ನ ಫ್ರೆಂಡ್ ಅದನ್ನ ಏನು ಮಿಸ್ಟರ್ ಬೀಮ್ ಏನಿದ್ದಾರೆ ಅವರು ಅವರು ಎಕ್ಸ್ಪೀರಿಯನ್ಸ್ ನ ನೋಡ್ಬೋದು ನಾವು ಸೆಂಟರ್ ಗಾಳಿ ಬಂದಾಗ ಅವ್ರಿಗೆ ಹೇಗ್ ಫೀಲ್ ಆಗತ್ತೆ ಅಂತ ಅನ್ಬಿಟ್ಟು ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಇವಾಗ ಚಂಡಮಾರುತ ಮತ್ತೆ ಸುಂಟರಗಾಳಿ ಅಂತ ಏನ್ ಹೇಳಿದ್ವಿ ಈಗಷ್ಟೇ ನೋಡಿದ್ವಿ, ಅದು ಹೇಗೆ ವಿಭಿನ್ನವಾಗಿದೆ, ಅವು ಹೇಗೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಂಡಮಾರುತ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ಸುಂಟರಗಾಳಿ. ಸೊ ಚಂಡಮಾರುತಗಳು ಎಲ್ಲಿ ರೂಪುಗೊಳ್ಳುತ್ತೆ ಅಂತ ನೋಡೋದಾದ್ರೆ, ಚಂಡಮಾರುತಗಳು ಉಷ್ಣವಲಯಗಳಲ್ಲಿ ರೂಪುಗೊಳ್ಳುತ್ತೆ ಮತ್ತೆ ಬೆಚ್ಚಗಿನ ನೀರಿನಲ್ಲಿ ರೂಪುಗೊಳ್ಳುತ್ತೆ. ಆದ್ರೆ ಸುಂಟರಗಾಳಿ ಏನಾಗುತ್ತೆ, ನೆಲದ ಮೇಲೆ ರೂಪುಗೊಳ್ಳುತ್ತೆ. ಸೊ ಈ ಚಂಡಮಾರುತ ಅನ್ನೋದು ಧಾರಾಕಾರವಾದ ಮಾರುತಗಳಿಂದ ದೂರದಲ್ಲಿದ್ದಾಗ ಉತ್ತಮವಾಗಿ ಬೆಳೆಯುತ್ತೆ. ಆದ್ರೆ ಇದು ಸುಂಟರಗಾಳಿ ಏನಾಗುತ್ತೆ, ಸಮೀಪದಲ್ಲಿದ್ದಾಗ ಮಾರುತಗಳ ಒಳಗಡೆ ರೂಪುಗೊಳ್ಳುತ್ತೆ. ಸೊ ಹಾಗಿದ್ರೆ ಈ ಚಂಡಮಾರುತ ಎಷ್ಟು ದೊಡ್ಡದಾಗಿದೆ ಅನ್ನೋದಾದ್ರೆ, ಹಲವು ಮೈಲಿಗಳಷ್ಟು ವಿಸ್ತಾರಗೊಂಡಿದೆ. ಆದ್ರೆ ಸುಂಟರಗಾಳಿ ಅರ್ಧ ಮೈಲಿಗಿಂತ ಹೆಚ್ಚು ವಿಸ್ತಾರಗೊಂಡಿಲ್ಲ. ಇದು 3 ವಾರಗಳ ಕಾಲ ನಾವು ನೋಡ್ಬೋದು, ಸಮಯಗಳ ಕಾಲ ಚಂಡಮಾರುತವನ್ನ ನೋಡ್ಬೋದು. ಆದ್ರೆ ಸುಂಟರಗಾಳಿಯನ್ನ ನಾವು 1 ಗಂಟೆ ಕಾಲ ಮ್ಯಾಕ್ಸಿಮಮ್ ನೋಡ್ಬೋದಷ್ಟೇ. ಸೊ ಇದು ಎಷ್ಟು ಪ್ರಬಲವಾಗಿದೆ ಅಂತ ನೋಡೋದಾದ್ರೆ, ಚಂಡಮಾರುತ 1 ಗಂಟೆಗೆ 180 ಮೈಲಿಗಳಷ್ಟು ವೇಗದಲ್ಲಿ ಚಲಿಸುತ್ತೆ. ಆದ್ರೆ ಸುಂಟರಗಾಳಿ ಅದಕ್ಕಿಂತನೂ ತೀವ್ರವಾಗಿದೆ, 1 ಗಂಟೆಗೆ 300 ಮೈಲಿಗಳಷ್ಟು ವೇಗದಲ್ಲಿ ಚಲಿಸುತ್ತೆ. ಸೊ ವರ್ಷದಲ್ಲಿ ಎಷ್ಟು ಬಾರಿ ಇದು ಬರುತ್ತೆ ಅಂತ ಅನ್ನೋದಾದ್ರೆ, ಅಟ್ಲಾಂಟಿಕ್ ಸಾಗರದಲ್ಲಿ 10 ಬಾರಿ ಬರುತ್ತೆ. ಆದ್ರೆ ಸಂಯುಕ್ತ ರಾಷ್ಟ್ರಗಳಲ್ಲಿ 800ರಿಂದ 1,000 ಬಾರಿ ಅದನ್ನ ನಾವು ನೋಡ್ಬೋದು. ಮತ್ತೆ ಈ ಚಂಡಮಾರುತಗಳು ಮುನ್ಸೂಚನೆ ನೋಡೋದಾದ್ರೆ, ಒಂದ್ ಸ್ವಲ್ಪ ದಿನಗಳ ಮುಂಚೆನೆ ನಮ್ಗೆ ಗೊತ್ತಾಗುತ್ತೆ ಚಂಡಮಾರುತಗಳು ಬರುತ್ತೆ ಅಂತ, ನಾವು ಮುನ್ಸೂಚನೆಯಿಂದ ನಾವು ಹಾರಾಗ್ಬೋದು. ಬಟ್ ಆದ್ರೆ ಸುಂಟರಗಾಳಿ ಹಾಗಲ್ಲ, ಏನಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 30 ನಿಮಿಷ, 15ರಿಂದ 30 ನಿಮಿಷದ ಒಳಗಡೆ ಮುನ್ಸೂಚನೆ ಸಿಗುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತ. ಗಾಳಿಯ ಒತ್ತಡಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಲಾಸ್ ರೂಮ್ ಅಲ್ಲಿ ಕಂಡಕ್ಟ್ ಮಾಡ್ಲಿಕ್ಕೆ ನೋಡಿದಾಗ ಕೆಲವೊಂದಷ್ಟು ಆಕ್ಟಿವಿಟೀಸ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ, ನಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಕ್ಟಿವಿಟಿ ಗಾಳಿಪಟ ತಯಾರಿಕೆ. ಸೊ ಗಾಳಿಪಟವನ್ನ ಮಕ್ಳಿಗೆ ತಯಾರ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಆರಿಸ್ಲಿಕ್ಕೆ ಬಿಟ್ಟು ನಂತರದಲ್ಲಿ ನಾವು ನಮ್ ಕಾನ್ಸೆಪ್ಟ್ಗೆ ಅದನ್ನ ಲಿಂಕ್ ಮಾಡ್ಬೇಕು. ಸೊ ಲಿಂಕ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅವ್ರು ಎಂಜಾಯ್ ಮಾಡಿರ್ತಾರೆ, ಅದ್ರ ನೆಕ್ಸ್ಟ್ ನಾವ್ ಏನಾದ್ರು ಕಾನ್ಸೆಪ್ಟ್ ನ ಹೇಳ್ತಾ ಹೋದ್ರೆ ಅವ್ರ ಲರ್ನಿಂಗ್ ಏನಾಗುತ್ತೆ ಅಂತ ಅಂದ್ರೆ ರಿಜಿಸ್ಟರ್ ಆಗುತ್ತೆ ಚೆನ್ನಾಗಿ. ಸೊ ಇಲ್ಲಿ ಗಾಳಿಪಟ ಆಕಾರ ಯಾಕೆ ಹೀಗಿರುತ್ತೆ, ಗಾಳಿಪಟ ಆಕಾರ ಯಾಕೆ ಹೀಗಿರುತ್ತೆ, ಮುಂದೆ ಯಾಕೆ ಚೂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ಬೇಕು. ಸೊ ಯಾಕಂತ ಅಂದ್ರೆ ಅದು ಗಾಳಿನಲ್ಲಿ ಸೀಲ್ಕೊಂಡು ಮೇಲ್ಭಾಗಕ್ಕೆ ಹೋಗ್ಬೇಕು. ಸೊ ಆದ ಕಾರಣ ಚೂಪಾಗಿದ್ದಾಗ ಏನಾಗುತ್ತೆ, ಮುಂದಿನ ಭಾಗ ಕಡಿಮೆ ಇರುತ್ತೆ. ಸೊ ಆಗ ಅದ್ರ ಮೇಲೆ ಎಕ್ಸರ್ಟ್ ಆಗುವಂತ ಒತ್ತಡ ಕಡಿಮೆ ಇರುತ್ತೆ, ಹಂಗಾಗಿ ಸೀಲ್ಕೊಂಡು ಹೋಗಿ ಮೇಲೆ ಹಾರ್ಲಿಕ್ಕೆ ಈಸಿ ಆಗತ್ತೆ ಅಂತ. ಮತ್ತೆ ಗಾಳಿಪಟ ಮೇಲೆ ಯಾಕೆ ಆರುತ್ತೆ ಅಂತ, ಸೊ ಗಾಳಿಪಟ ಆರಿಸೋದ್ರ ಮೂಲಕ ಅದನ್ನ ನಾವು ದೃಶ್ಯದ ಮೂಲಕ ಜಸ್ಟಿಫಿಕೇಶನ್ ಕೊಡ್ಬೋದು ಅವರಿಗೆ, ಮಕ್ಳಿಗೆ. ಸೊ ನೆಕ್ಸ್ಟ್ ಆಕ್ಟಿವಿಟಿ ಗಿರಿಗಿಟ್ಲೆ. ಗಿರಿಗಿಟ್ಲೆ ಮಾಡೋದು ಮಕ್ಳಿಗೆ ಹೇಳಿ ಅವ್ರಿಗೆ ಮಾಡಿಸಿದ್ರ ಮೂಲಕ ಗಾಳಿಯ ಒಂದು ಕಾನ್ಸೆಪ್ಟ್ಗೆ ಲಿಂಕ್ ಅನ್ನ ಕೊಡ್ಬೇಕು.
ಗಿರಿಗಿಟ್ಲೆ ಮಾಡಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ನ ಮಾಡಿಸಿ ಯಾವ್ದು ಜೋರಾಗಿ ತಿರುಗುತ್ತೆ ಅಂತ ಹೇಳಿ ನೋಡಿ. ಪರ್ಟಿಕ್ಯುಲರ್ ಈ ಶೇಪ್ ಗಿರ್ಗಿಟ್ಲೇನೆ ಯಾಕೆ ಮಾಡ್ತೀವಿ, ಈ ಶೇಪ್ ದೇ ಜೋರಾಗಿ ಯಾಕೆ ತಿರುಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಸೊ ಇದು ಎಂಟರ್ಟೈನಿಂಗ್ ಆಕ್ಟಿವಿಟಿ ಆಗಿರುತ್ತೆ, ಸೊ ಜೊತೆಗೆ ನಾವು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡೋದು ಕೂಡ ಬಳಸ್ಕೋಬಹುದು. ಸೊ ಇಲ್ಲಿ ಗಿರ್ಗಿಟ್ನೆಲಲ್ಲಿ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಅದರ ಫ್ಯಾನ್ಸ್ ಏನಿರುತ್ತೋ ಆ ಒಂದು ವಿಂಗ್ಸ್ ನ ನಾವು ಟಿಲ್ಟ್ ಮಾಡಿರ್ತೀವಿ. ಆ ಟಿಲ್ಟ್ ಮಾಡೋದ್ ಏನಕ್ಕೆ ಅಂತ ಅಂದ್ರೆ ಅದ್ರ ಮೂಲಕ ಗಾಳಿ ಹೋಗಿ ಆ ತುದಿ ಏನಿರುತ್ತೋ, ಆ ಎಡ್ಜಸ್ ಏನಿರುತ್ತೋ, ಆ ಎಡ್ಜಸ್ ಮೇಲೆ ಒತ್ತಡ ಏರಿಕೆ ಆಗ್ಬೇಕು. ಆಗ ಅದು ಜೋರಾಗಿ ಸುತ್ತಲಿಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಶೇಪ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೇಕು. ಇಲ್ಲೂ ಕೂಡ ಗಿರ್ಗಿಟ್ಲೆ ತಿರುಗೋದು ಕೂಡ ಗಾಳಿಯ ಒತ್ತಡಕ್ಕೆ ಸಂಬಂಧಪಟ್ಟಂತ ಒಂದು ಅಂಶ ಆಗಿದೆ ಅಂತ ಹೇಳಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ನೆಕ್ಸ್ಟ್ ಆಕ್ಟಿವಿಟಿ ಮಾಯಾ ಲೋಟ ಅಂತ. ಸೊ ಇದ್ರ ಹೆಸರೇನೆ ಕ್ಯಾಚಿ ಆಗಿದೆ. ಸೊ ಈ ರೀತಿ ಕ್ಯಾಚಿ ವರ್ಡ್ಸ್ ನ ಬಳಸೋದ್ರಿಂದ ಮಕ್ಕಳು ಅಟ್ರಾಕ್ಟಿವ್ ಆಗಿ ಅದನ್ನ ಒಂಚೂರು ಗಮನಿಸ್ತವೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಮಕ್ಕಳಿಗೆ ಈ ಆಕ್ಟಿವಿಟಿನ ಮಾಡ್ಲಿಕ್ಕೆ ಬಿಡ್ಬೇಕು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು. ಗಾಜಿನ ಲೋಟದಲ್ಲಿ ನೀರ್ನ ತಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಅನ್ನ ಬೋರ್ಲ್ ಹಾಕ್ಬಿಟ್ಟು ಸೊ ಅದನ್ನ ಉಲ್ಟಾ ಮಾಡಿ ಆ ಉಲ್ಟಾ ಮಾಡ್ದಾಗ್ಲೂ ಕೂಡ ಆ ಕಾರ್ಡ್ಬೋರ್ಡ್ ಶೀಟು ಕೆಳಗಡೆ ಬೀಳ್ಬಾರ್ದು, ನೀರು ಕೆಳಗಡೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಕ್ ಹೇಳಿ. ಅವರು ಸಕ್ಸಸ್ಫುಲ್ ಆಗ್ಲಿ ಅಥವಾ ಫೇಲ್ಯೂರ್ ಆಗ್ಲಿ ಏನು ಬಾದರ್ ಮಾಡ್ಕೊಳ್ಳೋದ್ ಬೇಡ, ಮಾಡಕ್ ಹೇಳಿ ಅವ್ರಿಗೆ ಬಿಟ್ಬಿಡ್ಬೇಕು. ನಂತರದಲ್ಲಿ ಟೀಚರು ಅದನ್ನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು, ಯಾಕಂತಂದ್ರೆ ಆಲ್ವೇಸ್ ಸಕ್ಸಸ್ಫುಲ್ ಆಗಕ್ಕಾಗಲ್ಲ, ಯಾಕಂದ್ರೆ ಕೇರ್ ತಗೊಂಡು ಮಾಡಿದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ಟೀಚರ್ ಏನ್ ಮಾಡ್ಬೇಕಂತಂದ್ರೆ ಆ ಲೋಟದಲ್ಲಿ ನೀರ್ ತಗೊಂಡು ನೀರ್ ಚೆಲ್ಲಿ ಹೋಗೋವರ್ಗುನು ಏನ್ ಮಾಡ್ಬೇಕು ಅಂದ್ರೆ ನೀರ್ನ ತುಂಬಿಟ್ಟು ನೀರ್ ಚೆಲ್ಲಿ ಹೋದ ನಂತರ ಏರ್ ಟೈಟ್ ಆಗೋ ರೀತಿನಲ್ಲಿ ಆ ಕಾರ್ಡ್ಬೋರ್ಡ್ ಶೀಟ್ ಏನಿರುತ್ತೋ ಅದನ್ನ ಅದ್ರ ಮೇಲೆ ಮುಚ್ಚಬೇಕು. ಸೊ ಟೈಟ್ ಆಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ನಿಧಾನಕ್ಕೆ ಕೈ ಇಟ್ಟು ಅದನ್ನ ಕೂಡ ಶೇಕ್ ಮಾಡ್ದಲೇನೆ ಅದನ್ನ ಉಲ್ಟಾ ಮಾಡಿ ಒಂದು ಕೆಳಗಡೆ ಇರ್ತಕ್ಕಂತ ಕೈನ ನಿಧಾನವಾಗಿ ತೆಗೆಯೋದ್ರಿಂದ ಈವನ್ ರಟ್ಟು ಕೂಡ ಕೆಳಗಡೆ ಬೀಳಲ್ಲ, ನೀರು ಕೂಡ ಕೆಳಗಡೆ ಬೀಳಲ್ಲ. ಸೊ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಗಾಳಿಯ ಒಂದು ಗುಣ ಇದೆ, ಗಾಳಿಗೆ ಮೇಲ್ಮುಖ ಒತ್ತಡ ಇದೆ ಅಂತ. ಸೊ ಗಾಳಿಯ ಸುತ್ತಮುತ್ತ ಏನು ಗಾಜಿನ ಲೋಟದ ಸುತ್ತಮುತ್ತ ಇರ್ತಕ್ಕಂತಹ ಗಾಳಿ ಏನಿದೋ ಅದು ಮೇಲ್ಮುಖ ಒತ್ತಡವನ್ನ ರಟ್ಟಿನ ಮೇಲೆ ಹೇರಿಕೆ ಮಾಡ್ತಾ ಇರುತ್ತೆ. ಸೊ ಆ ಕಾರಣದಿಂದಾಗಿ ಆ ರಟ್ಟು ಮತ್ತೆ ನೀರು ಯಾವುದು ಕೆಳಗಡೆ ಬೀಳಲ್ಲ. ಸೊ ಇಟ್ಸ್ ಲೈಕ್ ಅ ಮ್ಯಾಜಿಕ್. ಸೊ ವಿ ಕ್ಯಾನ್ ಆಲ್ಸೋ ಡೂ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ನಾವು ಇದ್ರ ಮೂಲಕ ಮಕ್ಳಿಗೆ ಹೇಳ್ಬಿಡ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ. ಸೊ ಇಟ್ ಇಸ್ ಅ ಸಿಂಪ್ಲರ್ ಆಕ್ಟಿವಿಟಿ, ವೆರಿ ಎಂಟರ್ಟೈನಿಂಗ್ ಆಕ್ಟಿವಿಟಿ ಫಾರ್ ದ ಚಿಲ್ಡ್ರನ್ಸ್. ನಲಿ ಕಲಿನಲ್ಲಿ ಥ್ರೆಡ್ ಡ್ರಾಯಿಂಗ್ ಅಂತ ಹೇಳಿ ಒಂದ್ ಮಾಡಿಸ್ತೀವಿ, ಒಂದು ಥ್ರೆಡ್ ಅನ್ನು ತಗೊಂಡು ಅದ್ರ ಅದನ್ನ ಕಲರ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಳೆ ಒಳಗಡೆ ಇಟ್ಬಿಟ್ಟು ಅದನ್ನ ಡ್ರಾ ಐ ಮೀನ್ ಎಳೆಯೋದ್ರ ಮೂಲಕ ಡಿಫ್ರೆಂಟ್ ಡಿಫ್ರೆಂಟ್ ಚಿತ್ರಗಳನ್ನೆಲ್ಲ ಮಾಡಿಸಿ ಅಭ್ಯಾಸ ಮಾಡಿಸಿರ್ತೀವಿ, ಅದು ಗೊತ್ತಾಗುತ್ತೆ. ಸೊ ಇದು ಇದು ಅದೇ ತರದ್ದು ಒಂದು ಡ್ರಾಯಿಂಗ್ ಆಕ್ಟಿವಿಟಿ. ಸೊ ಇದರಲ್ಲಿ ಗಾಳಿಯ ಒತ್ತಡಕ್ಕೆ ಹೆಂಗ್ ಲಿಂಕ್ ಮಾಡ್ಕೊಳ್ಳೋದು ಅಂತ. ಸೊ ಏನ್ ಮಾಡ್ಬೇಕಂತ ಅಂದ್ರೆ ಸ್ಟಾನ್ ಅಲ್ಲಿ ನಾವು ಕಲರ್ ಅನ್ನ ತಗೊಳ್ತೀವಿ, ಕಲರ್ ಅನ್ನ ತಗೊಂಡ್ ನಂತರ ಏನ್ ಮಾಡ್ತೀವಿ ಅದನ್ನ ಊದ್ತೀವಿ. ಅಂದ್ರೆ ಗಾಳಿ ಸ್ಟ್ರಾ ಒಳಗಡೆ ಏನ್ ಗಾಳಿ ಇರುತ್ತೋ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ ಒತ್ತಡವನ್ನ ಹೇರಿಕೆ ಮಾಡ್ತೀವಿ. ಸೊ ನಾವ್ ಎಷ್ಟು ಹೇಗ್ ಊದ್ತೀವಿ ಅನ್ನೋದ್ರ ಮೇಲೆ ಅದ್ರ ಆಕಾರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ, ಖುಷಿ ಆಗತ್ತೆ, ಮಕ್ಳಿಗೆ ಎಂಜಾಯ್ ಮಾಡ್ತಾರೆ. ಸೊ ಇದನ್ನು ಅಂದ್ರೆ ಸ್ಟ್ರಾ ಒಳಗಿನ ಗಾಳಿ ವೇಗ ಡಿಫ್ರೆನ್ಸ್ ಇಂದಾಗಿ ಒತ್ತಡ ಡಿಫ್ರೆನ್ಸ್ ಆಯ್ತು, ಸೊ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಚಿತ್ರಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಕನ್ವೆ ಮಾಡ್ಬೋದು. ಸೊ ನೆಕ್ಸ್ಟ್ ಆಕ್ಟಿವಿಟಿ ದ ಬ್ಯೂಟಿಫುಲ್ ಆಕ್ಟಿವಿಟಿ. ಇಷ್ಟು ಆಕ್ಟಿವಿಟಿನಲ್ಲಿ ನನ್ಗೆ ಇದು ತುಂಬಾ ಇಷ್ಟ ಆಗಿರುವಂತ ಆಕ್ಟಿವಿಟಿ ಅನ್ಸ್ತು. ಯಾಕಂತಂದ್ರೆ ಹಾಫ್ ಲೀಟರ್ ಬಾಟಲ್ ಅಥವಾ 1 liter ಬಾಟಲ್ ನ ತಗೊಂಡು ಅದ್ರ ಮುಕ್ಕಾಲ್ ಭಾಗದಷ್ಟು ನೀರ್ನ ತುಂಬಿಟ್ಟು ಅದ್ರ ಕ್ಯಾಪ್ ಅನ್ನ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಸ್ಮಾಲ್ ಹೋಲ್ನ ಮಾಡ್ಬಿಟ್ಟು ಅದ್ರ ನಂತರ ಅದನ್ನ ಉಲ್ಟಾ ಮಾಡ್ಬಿಟ್ಟು ಅದನ್ನ ನಿಧಾನಕ್ಕೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಮಾಡ್ಬೇಕು ಆ ಬಾಟಲ್ ಅನ್ನ. ಸೊ ಆ ಬಾಟಲ್ ಅನ್ನ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಸುಂಟರಗಾಳಿ ಈಗ ಆಲ್ರೆಡಿ ಪೋಲಿಂಗ್ ಕ್ವೆಶನ್ ಅಲ್ಲಿ ಆನ್ಸರ್ ಮಾಡಿದ್ದೀರಾ, ಸೊ ಅದೇ ತರದ ಒಂದು ಚಿತ್ರ ಕಾಣಿಸುತ್ತೆ. ಸೊ ನಿಮ್ ಅದು ಹಾಗೆ ಮಾಡಿದ್ರು ಕಾಣಿಸುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ನೀವು ಕಲರಿಂಗ್ ಲಿಕ್ವಿಡ್ ಅಂದ್ರೆ ನೀರ್ ಒಳಗಡೆ ಯಾವ್ದಾದ್ರು ಒಂದ್ ಕಲರ್ ಬಳಸೋದ್ರಿಂದ ಆ ಸುಂಟರಗಾಳಿ ಚಿತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನ ಮಾಡಿದ್ರೆ ಸಕ್ಕತ್ ಎಂಜಾಯ್ ಮಾಡ್ಕೊಂಡು ಕಲ್ತ್ಕೋತಾರೆ ಮಕ್ಕಳು. ಸುಂಟರಗಾಳಿ ಅಂದ ತಕ್ಷಣನೇ ಅವ್ರಿಗೆ ಒಂದು ಇಮೇಜ್ ಬಂದ್ಬಿಡುತ್ತೆ ಅವರ ಕಣ್ಮುಂದೆ. ಸೊ ಹಂಗಾಗಿ ಲರ್ನಿಂಗ್ ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ, ಇದನ್ನು ಕೂಡ ಕ್ಲಾಸ್ ರೂಮ್ ಅಲ್ಲಿ ಮಾಡ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ ಮಣಿಗಳನ್ನು ಇರುವ ಆಟ ಅಂತ ಹೇಳ್ಬಿಟ್ಟು ನಾವೀಗ ಟಿವಿ ಶೋಸ್ ನಲ್ಲೆಲ್ಲ ನೋಡ್ತಿರ್ತೀವಿ, ಸಿಕ್ಕಾಬಟ್ಟೆ ಈ ತರದ್ದು
ಫನಿ ಫನಿ ಗೇಮ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಅದು ನೋಡಕ್ಕೆ ಅಯ್ಯೋ ಇಷ್ಟ ಈಸಿ ಇದೆ, ಯಾಕಪ್ಪ ಇವ್ರು ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂತ ಹೇಳಿ ಅನ್ಸ್ತಿರತ್ತೆ. ಸೊ ಅಂದ್ರೆ ಅಲ್ಲಿ ಟ್ರಿಕ್ಸ್ ಇರುತ್ತೆ, ಆ ಟ್ರಿಕ್ಸ್ ಏನು ಅಂತ ಅರ್ಥ ಆಗದೆ ಹೊರತು ನಾವು ಸರಿಯಾಗಿ ಮಾಡ್ಲಿಕ್ಕೆ ಆಗಲ್ಲ. ಸೊ ನನಗೆ ಕೊಟ್ಬಿಟ್ಟಿದ್ರೆ ನಾನು ಈಸಿಯಾಗಿ ಮಾಡ್ಬಿಟ್ಟಿರ್ತಿದ್ದೆ, ಇವ್ ಸೋತ್ ಬಿಟ್ರಲ್ಲ ಅಂತ. ಅದು ಸೆಲೆಬ್ರಿಟೀಸ್ ಬಂದಾಗಂತೂ ನಾವು ಬಹಳ ಫೀಲ್ ಮಾಡ್ಕೊಂತಿರ್ತೀವಿ, ಥೋ ಸೋತ್ ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಸೊ ಟ್ರಿಕ್ಸ್ ನ ಏನಿದೆ ಅಂತ ಈ ಒಂದು ಆಕ್ಟಿವಿಟಿ ನಲ್ಲಿ ಟ್ರಿಕ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಏನಂತ ಅಂದ್ರೆ ಏನ್ ಮಾಡ್ಬೇಕು, ಎರಡ್ ಬೌಲ್ಸ್ ಇದೆ, ಎರಡ್ ಬೌಲ್ಸ್ ಅಲ್ಲಿ ಜೆಮ್ಸ್ ಇದೆ, ಒಂದ್ ಬೌಲ್ ತುಂಬಾ ಕಲರ್ ಜೆಮ್ಸ್, ಇನ್ನೊಂದ್ ಬೌಲ್ಗೆ ಅದನ್ನ ಸ್ಟಾ ಮುಲ್ಕ ತಗೊಂಡು ಕೈಯಲ್ಲಿ ಮುಟ್ಟಂಗೆ ಶಿಫ್ಟ್ ಮಾಡ್ಬೇಕು ಅದನ್ನ. ಯಾರು ಮ್ಯಾಕ್ಸಿಮಮ್ ಶಿಫ್ಟ್ ಮಾಡ್ತಾರೋ ಅದ್ ಅವರು ವಿನ್ನರ್ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಕೊಡೋದು. ಸೊ ಇಲ್ಲಿ ಕಾನ್ಸೆಪ್ಟ್ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಅಂತಂದ್ರೆ, ನಾವೇನ್ ಮಾಡ್ಬೇಕು ಇಲ್ಲಿ ಟ್ರಿಕ್ ಯೂಸ್ ಮಾಡ್ಬೇಕು ಅಂತ ಅಂದ್ರೆ, ಸೊ ನಾವೇನ್ ಮಾಡ್ತೀವಿ, ಗಾಳಿಯನ್ನ ಸ್ಟಾ ಒಳಗಡೆ ಏನ್ ಗಾಳಿ ಇರುತ್ತೋ ಆ ಗಾಳಿಯನ್ನ ಒಳಗಡೆ ಹೇಳ್ಕೊಳ್ತೀವಿ. ಒಳಗಡೆ ಹೇಳ್ಕೊಳ್ಳೋದ್ರಿಂದ ಸ್ಟಾ ಒಳಗಡೆ ಇರತಕ್ಕಂತ ಗಾಳಿ ಏನಿರುತ್ತೋ ಅದರ ವೇಗ ಜಾಸ್ತಿ ಆಗುತ್ತೆ. ಗಾಳಿಯ ವೇಗ ಜಾಸ್ತಿ ಆದಷ್ಟು ಅದರ ಒತ್ತಡ ಕಡಿಮೆ ಆಗತ್ತೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಅದನ್ನ ಕನೆಕ್ಟಿವಿಟಿ ಕೊಡ್ಬೇಕು, ಒತ್ತಡ ಕಡಿಮೆ ಆಗತ್ತೆ ಅಂದ್ರೆ ಸ್ಟಾ ಒಳಗಡೆ ಇರ್ತಕ್ಕಂತಹ ಗಾಳಿಯ ಒತ್ತಡ ಕಡಿಮೆ ಆಯ್ತು. ಅದರ ಸುತ್ತ ಕೂಡ ಗಾಳಿ ಇದೆ, ಅದರ ಒತ್ತಡ ಹೆಚ್ಚಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಆ ಗಾಳಿ ಏನಾಗುತ್ತೆ ಅಂತ ಅಂದ್ರೆ ಸ್ಟಾ ಒಳಗಡೆ ನುಗ್ಗುದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಆ ಒಂದು ಕಲರ್ ಜೆಮ್ ಏನಿದೆಯೋ ಅದು ಬಂದು ಸ್ಟಾಗೆ ಸ್ಟಿಕ್ ಆಗತ್ತೆ. ಸೊ ಆಗ ಅದನ್ನ ಹಾಗೆ ಇಟ್ಕೊಂಡು ಆ ಗಾಳಿನ ಏನ್ ಒಳಗಡೆ ಎಳ್ಕೊಳ್ತಾ ಇರ್ತೀವಿ ಅದನ್ನ ಹಾಗೆ ಇಟ್ಕೊಂಡು ಲಿಫ್ಟ್ ಮಾಡ್ಬಿಟ್ಟು ಆ ಒಂದು ಇನ್ನೊಂದ್ ಬೌಲ್ ಏನಿದೆಯೋ ಅದಕ್ಕೆ ಶಿಫ್ಟ್ ಮಾಡ್ಬೇಕು. ಸೊ ಯಾರು ಮ್ಯಾಕ್ಸಿಮಮ್ ಶಿಫ್ಟ್ ಮಾಡ್ತಾರೋ ದೇ ಆರ್ ದ ವಿನ್ನರ್ಸ್. ಸೊ ಅಂತ ಡಿಕ್ಲೇರ್ ಮಾಡ್ಬೋದು. ಇದು ವೆರಿ ಎಂಟರ್ಟೈನಿಂಗ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಗಾಳಿ ಕಾನ್ಸೆಪ್ಟ್ ಕೂಡ ಅಂದ್ರೆ ಪ್ರೆಷರ್ ಕಾನ್ಸೆಪ್ಟ್ ಕೂಡ ನಾವು ಇಲ್ಲಿ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ಪರಿಕಲ್ಪನಾ ನಕ್ಷೆ ಅಂತ ಇದೆ. ಸೊ ಪರಿಕಲ್ಪನಾ ನಕ್ಷೆನ ಕೂಡ ನಾವು ಇವ್ಯಾಲ್ಯೂಯೇಷನ್ಗೆ ಯಾವ ರೀತಿ ಬಳಸ್ಬೋದು ಅಂತ ಫಸ್ಟ್ ನೋಡೋಣ, ನಂತರದಲ್ಲ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಂತಂದ್ರೆ ಇಲ್ಲಿ ನಾವು ಏನೇನ ಡಿಸ್ಕಸ್ ಮಾಡಿದೀವಿ ಲೆಸನ್ ಅಲ್ಲಿ ಆ ಅದಕ್ಕೆ ಸಂಬಂಧಪಟ್ಟಂತಹ ಕೀ ವರ್ಡ್ಸ್ ಇದೆ. ಸೊ ಆ ಕೀ ವರ್ಡ್ಸ್ ನ ಕೊಟ್ಬಿಟ್ಟು ಮಕ್ಳಿಗೆ ಈ ರೀತಿನ ಲಿಂಕ್ ಮಾಡ್ಲಿ ಅಥವಾ ಬೇರೆ ರೀತಿ ಲಿಂಕ್ ಮಾಡ್ಲಿ, ಅವ್ರಿಗೆ ಯಾವ ರೀತಿ ಅರ್ಥ ಆಗಿರುತ್ತೋ ಆ ರೀತಿ ಲಿಂಕ್ ಮಾಡಿರ್ತಾರೆ. ಅದ್ರ ಮೇಲೆ ನಾವು ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಇವ್ಯಾಲ್ಯೇಟ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ಇವ್ಯಾಲ್ಯೂಯೇಷನ್ ಇದನ್ನ ರೀಕ್ಯಾಪ್ ಆಕ್ಟಿವಿಟಿ ಕೂಡ ಬಳಸ್ಕೋಬಹುದು ಪರಿಕಲ್ಪನಾ ನಕ್ಷೆನ, ಅಥವಾ ಇಂಟ್ರೊಡಕ್ಟರಿ ಆಕ್ಟಿವಿಟಿ ಕೂಡ ಬಳಸ್ಕೋಬಹುದು. ಸೊ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಕೀ ವರ್ಡ್ಸ್ ನ ಬಳಸ್ಕೊಂಡಿದೀವಿ, ಅದಕ್ಕೆ ಲಿಂಕ್ ಕೊಟ್ಕೊಂಡು ಹೋಗಿದ್ದೀವಿ. ಸೊ ಫಸ್ಟ್ ಒನ್ ವಾಯು, ವಾಯುಗೆ ಏನು ದ್ರವ್ಯರಾಶಿ ಇದೆ ಅದನ್ನ ಅದು ಸ್ಥಳವನ್ನ ಆಕ್ರಮಿಸುತ್ತೆ. ವಾಯು ಒಂದು ಮಿಶ್ರಣ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಇತರೆ ಅನಿಲಗಳು, ಧೂಳು ಇದೆಲ್ಲ ಇರುತ್ತೆ. ಸೊ ವಾಯುಗೆ ಇನ್ನೊಂದು ಗುಣ ಇದೆ, ಒತ್ತಡ. ಆ ಒತ್ತಡನ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಒತ್ತಡಕ್ಕೆ ಸಂಬಂಧಪಟ್ಟಂತೆ ಉಷ್ಣತೆ, ವೇಗ, ಗಾತ್ರ ಇದೆಲ್ಲ ಹೇಗೆ ಒತ್ತಡದ ಮೇಲೆ ಅಂದ್ರೆ ಗಾಳಿಯ ಒತ್ತಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ. ಸೊ ಗಾಳಿಯ ಉಷ್ಣತೆ ಜಾಸ್ತಿ ಆದ್ರೆ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗಾಳಿಯ ಉಷ್ಣತೆ ಕಡಿಮೆ ಆದ್ರೆ ಒತ್ತಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಇದು ಅನುಲೋಮ ಅನುಪಾತದಲ್ಲಿ ಲಿಂಕ್ ಅನ್ನ ಬಂದಿದೆ ಅಂತ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ಸೊ ಗಾಳಿಯ ವೇಗ, ವೇಗಕ್ಕೆ ಬಂದ್ರೆ ಗಾಳಿ ಕಡಿಮೆ ಒತ್ತಡದ ಕಡೆಗೆ ಹೆಚ್ಚು ಒತ್ತಡದ ಕಡೆಯಿಂದ ಬೀಸುತ್ತೆ ಅಂತ ಅದನ್ನ ಲಿಂಕ್ ಮಾಡ್ಕೊಡ್ಬೋದು. ಮತ್ತೆ ಗಾತ್ರ, ಸೊ ಗಾಳಿ ಅಷ್ಟೇ ಇದೆ, ಅದರ ಗಾತ್ರದಲ್ಲಿ ವ್ಯತ್ಯಾಸ ಆದಾಗ ಒತ್ತಡದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು, ಗಾತ್ರ ಹೆಚ್ಚಾದಷ್ಟು ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗಾತ್ರ ಕಡಿಮೆ ಆದಷ್ಟು ಒತ್ತಡ ಹೆಚ್ಚಾಗತ್ತೆ. ಇದು ಕೂಡ ಅನುಲೋಮ ಅನುಪಾತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ನಂತರದಲ್ಲಿ ಒತ್ತಡದ ಡಿಫ್ರೆನ್ಸ್ ಇಂದಾಗಿ ಮಾರುತದ ವೇಗ ಕಡಿಮೆ ಆಗುತ್ತೆ, ಮಾರುತದ ವೇಗ ಜಾಸ್ತಿ ಆಗುತ್ತೆ, ಮಾರುತಗಳು ಉಂಟಾಗುತ್ತೆ ಅಂತ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಮಾರುತದ ವೇಗ ಕಡಿಮೆ ಯಾವಾಗ ಆಗುತ್ತೆ, ಕಡಿಮೆ ಜಾಸ್ತಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಮಾರುತದ ವೇಗ ಕಡಿಮೆ ಯಾವಾಗ ಆಗುತ್ತೆ ಅಂತ ಅಂದ್ರೆ ಒತ್ತಡದ ವ್ಯತ್ಯಾಸ ಕಡಿಮೆ ಇದ್ದಾಗ ಕಡಿಮೆ ಇರುತ್ತೆ, ಒತ್ತಡದ ವ್ಯತ್ಯಾಸ ಜಾಸ್ತಿ ಇದ್ದಾಗ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಲಿಂಕ್ ಕೊಡ್ಬೇಕು. ಸೊ ಮಾರುತಗಳು ಬಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಹವಾಮಾನದಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹವಾಮಾನನ ಲಿಂಕ್ ಮಾಡ್ಕೊಂಡು ಪರಿಕಲ್ಪನಾ ನಕ್ಷೆಯನ್ನ ರಚಿಸ್ಕೊಂಡಿದೀವಿ. ಸೊ ಹವಾಮಾನಕ್ಕೆ ಬಂದಾಗ ಅದರಲ್ಲಿ ಇನ್ನೊಂದು ಎರಡು ಪಾಯಿಂಟ್ ಅನ್ನ ನಾವು ಡಿಸ್ಕಸ್ ಮಾಡ್ತಿದ್ವಿ, ಸುಂಟರಗಾಳಿ ಮತ್ತೆ ಮಾರುತಗಳು, ಇವೆರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಸುಂಟರಗಾಳಿ, ಮಾರುತಗಳು ಇವೆಲ್ಲ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದರೊಟ್ಟಿಗೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ, ಮಾನ್ಸೂನ್ ಮಾರುತಗಳು ಮತ್ತೆ ಚಂಡಮಾರುತಗಳು ಅಂತ ಹೇಳ್ಬಿಟ್ಟು. ಈ ನಾವು ಕಲ್ತಿರ್ತಕ್ಕಂತ ಕಲಿಕಾ ಫಲಗಳು ಏನು ಅಂತಕ್ಕಂಥದ್ನ ಈ ನಾಲ್ಕು ಅಂಶವನ್ನು ಗುಡಿಸಿದೆ. ಈ ನಾಲ್ಕು ಅಂಶವನ್ನ ನೋಡ್ತಾ ಹೋಗೋಣ. ಒಂದು ಗಾಳಿ, ಅದರ ಗುಣಲಕ್ಷಣಗಳು ಮತ್ತು ಉಪಯೋಗಗಳನ್ನ ನಾವೀಗ ಅರ್ಥಕೊಂಡಿದ್ದೀವಿ. ನಂತರ ಎರಡನೇ ಕಲಿಕಾಂಶ, ಕಲಿಕೆಯ ಫಲ, ಗಾಳಿಗೆ ಒತ್ತಡವಿದೆ, ಆ ಒತ್ತಡಕ್ಕೆ ಕಾರಣಗಳೇನು, ಅವುಗಳ ಪರಿಣಾಮಗಳನ್ನು ನಾವೀಗ ಅರ್ಥಕೊಂಡಿದ್ದೀವಿ.
ಚಂಡಮಾರುತದ ರಚನೆ ಮತ್ತು ಅದರ ಪರಿಣಾಮಗಳನ್ನು ಅರ್ಥಕೊಂಡಿದ್ದೀವಿ. ಚಂಡಮಾರುತಗಳು ಮತ್ತು ಟನರ್ಡ್ಗಳ ನಡುವಿನ ಅಂದ್ರೆ ಸುಂಟರಗಾಳಿಗಳ ನಡುವಿನ ವ್ಯತ್ಯಾಸವನ್ನ ಸವಿಸ್ತಾರವಾಗಿ ಅರ್ಥಕೊಂಡು ಈ ನಾಲ್ಕು ಕಲಿಕಾ ಫಲಗಳನ್ನು ಆಧಾರವಾಗಿಟ್ಕೊಂಡು ನಾವು ಏನು ಈ ದಿನ ವಾಯುವಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಟುವಟಿಕೆಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಇದನ್ನ ಮಕ್ಕಳಿಗೆ ಸುಲಭವಾಗಿ ಯಾವ ರೀತಿ ಅರ್ಥೈಸೋದು ಅಂತಕ್ಕಂಥದ್ದು ಸಹ ನಾವು ಇವತ್ತು ಹೊರತ್ಕೊಂಡಿದೀವಿ. ಕಡ್ಡಾಯವಾಗಿ ಚಟುವಟಿಕೆಗಳನ್ನ ಮಾಡ್ತೀರಾ ಅಂತ ಭಾವಿಸ್ತಾ ಈಗ ಮುಂದಿನ ಒಂದು ನಮ್ಮ ಪದ್ಮಜ ಮೇಡಮ್ ಅವರು ಮುಂದಿನ ಅವಧಿಯನ್ನ ನಡೆಸಿಕೊಡ್ತಾರೆ. ಥ್ಯಾಂಕ್ ಯು ಸರ್. ನಮ್ಮ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಲ್ಲಿ teachopia.org ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಬೇಕಾಗಿರುವಂತಹ ಈ ಪಾಠಕ್ಕೆ ಸಂಬಂಧಿಸಿರುವಂತಹ ಹಲವಾರು ಲೆಸನ್ ಪ್ಲಾನ್ಸ್ ಅನ್ನ ನೀವಲ್ಲಿ ನೋಡಬಹುದು. ಇದರಲ್ಲಿ ನಾವೀಗ ನೋಡಿದ್ರೆ ಈಗಾಗ್ಲೇ ಸರ್ ಹೇಳಿದ್ರು ಈ ಪಾಠ 5-6 ತರಗತಿಯಲ್ಲೂ ಕಂಟಿನ್ಯೂ ಆಗಿದೆ ಅಂತಂದ್ಬಿಟ್ಟು. 6ನೇ ತರಗತಿ ಪಾಠ 5ನೇ ತರಗತಿಯಲ್ಲಿ ನಾವು ನೋಡಿದಾಗ ವಾಯು ಅಂತ ಒಂದ್ ಪಾಠ ಇದೆ. 6ನೇ ತರಗತಿಯಲ್ಲಿ ನಮ್ಮ ಸುತ್ತಲಿನ ಗಾಳಿ ಅಂತಾನು ಒಂದ್ ಪಾಠ ಇದೆ. ಇದಕ್ಕೆ ತಕ್ಕ ಆಕ್ಟಿವಿಟೀಸ್ teachopia.org ಅಲ್ಲಿ ನೀವು ತಗೋಬಹುದು. ಇದರಲ್ಲಿ ಈ ಇಲ್ಲಿ ಸಿಗುವಂತಹ ರಿಸೋರ್ಸ್ ಕಂಪ್ಲೀಟ್ ಆಗಿ ಆರ್ಟ್ ಇಂಟಿಗ್ರೇಟೆಡ್ ಎಕ್ಸ್ಪೀರಿಯನ್ಶಿಯಲ್ ಲೆಸನ್ ಪ್ಲಾನ್ಸ್ ಆಗಿದೆ. ಅದರಲ್ಲಿ ನೀವು ಅದನ್ನ ನೋಡ್ಕೋಬಹುದು. ಸೊ ಹಾಗೆ ಮುಂದೆ ಹೋದ್ರೆ 7ನೇ ತರಗತಿಯಲ್ಲಿನು ಹಾಗೇನೆ ನಿಮಗೆ 3 ಲೆಸನ್ ಪ್ಲಾನ್ಸ್ ಅಲ್ಲಿ ಸಿಗುತ್ತೆ. 5E ಸ್ಟ್ರಕ್ಚರ್ ಅಲ್ಲಿ ಆರ್ಟ್ ಇಂಟಿಗ್ರೇಷನ್ ಆಗಿದೆ ಹಾಗೂ ಎಕ್ಸ್ಪೀರಿಯನ್ಶಿಯಲ್ ಲೆಸನ್ ಪ್ಲಾನ್ ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡ್ಕೋಬೇಕಾದ್ರೆ ಹಲವಾರು ಆಕ್ಟಿವಿಟೀಸ್ ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ನಿಮ್ಮ ತರಗತಿಗೆ ಬಳಸ್ಕೋಬಹುದು.